పాదాచార్య గురుభ్యో నమః హరిః ఓం. నరసింహోఖిలాజ్ఞానమతధ్వాంత దివాకరః జయత్యమిత సజ్ఞాన సుఖశక్తి పయోనిధిః. హయగ్రీవ హయగ్రీవ హయగ్రీవేతి ఉపదేత్ తస్య నిస్సరతే వాణీ జన్హు కన్యా ప్రవాహవత్. అభ్రమం భంగరహితం అజడం విమలం సదా ఆనందతీర్థమతులం భజే తాపత్రయాపహం. యస్య వా కామధేనుర్నః కామితార్థాన్ ప్రయచ్చతి సేవే తం జయ యోగేంద్రం కామబాణచ్ఛిదం సదా. జ్ఞాన వైరాగ్య భక్త్యాది కళ్యాణ గుణశాలినః లక్ష్మీ నారాయణ మునీన్ వందే విద్యా గురూన్ మమ. అర్చి కల్పిత కల్పోయం ప్రత్యర్థి గజకేసరి వ్యాసతీర్థ గురుర్భూయాదస్మదిష్టార్థ సిద్ధయే. కామధేనుర్ యథా పూర్వం సర్వాభీష్ట ఫలప్రద తథా కలౌ వాదిరాజ శ్రీపాదోభీష్టదస్సతాం. ప్రణమత్కామధేనుంచ భజత్సురతరూపమం శ్రీభావబోధకృత్పాద చింతామణిముపాస్మహే. మూకోపి యత్ప్రసాదేన ముకుంద శయనాయతే రాజరాజాయతే రిక్తో రాఘవేంద్రం తమాశ్రయే. సత్యాభిజ్ఞకరాబ్జోత్సాన్ పంచాశద్వర్షపూజకాన్ సత్యప్రమోదతీర్థార్యాన్ నౌమిన్యాయసుధారతాన్ రఘుప్రమతి సత్పుత్రం సత్ప్రమోద బహుప్రియం అజాతశత్రుం తం వందే రఘుప్రియ గురుం సదా. నారాయణాయ పరిపూర్ణ గుణార్ణవాయ విశ్వోదయ స్థితిలయోన్నయతి ప్రదాయ జ్ఞానప్రదాయ విబుధాసుర సౌఖ్య దుఃఖ సత్కారణాయ వితతాయ నమో నమస్తే. నారాయణం సురగురుం జగదేకనాథం భక్తప్రియం సకలలోక నమస్కృతంచ త్రైగుణ్యవర్జితం అజం విభుమాద్యమీశం వందే భవఘ్నం అమరాసుర సిద్ధవంద్యం. వైశంపాయన ఉవాచ కృతోదకస్తు రాజానం ధృతరాష్ట్రం యుధిష్ఠిరః పురస్కృత్య మహాబాహు ఉత్తతార ఆకులేంద్రియః. స్వస్తిస్తు సతాం అశేష సన్మంగళాని భవంతు. గురు సార్వభౌమర పరిమళాచార్యర ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರೀತಿಗೆ ಪಾತ್ರರಾದ ಅವರ ಮನಸ್ಸಿನ ಇಂಗಿತವನ್ನು ತಿಳಿದು ಅದರಂತೆ ನಡೆಯುತ್ತಾ ಇದ್ದಂತಹ ಮಹಾನುಭಾವರು ಇಬರಾಮಪುರದ ಕೃಷ್ಣಾಚಾರ್ಯರು ಅಂತ ಮೂಲತಃ ಕರೆಸಿಕೊಂಡ ಎಲ್ಲ ಜನರ ಪ್ರೀತಿಯ ಅಪ್ಪ ಅವರು. ನಮ್ಮ ಕಡೆಗೆ ಇಲ್ಲಿ ಬೆಂಗಳೂರು ಕಡೆಗೆ ಬಂದ್ವಿ ಅಂದರೆ ತಂದೆ ಹೇಗಿದ್ದಾರೆ ಕೇಳ್ತೇವೆ, ಆ ಕಡೆಗೆ ಹೋದರೆ ನಿಮ್ಮ ಅಪ್ಪ ಅವರು ಹೇಗಿದ್ದಾರೆ
ಕೇಳುವ ಪದ್ಧತಿ ಅದು. ಅಪ್ಪ ಹೇಗಿದ್ದಾರೆ ಅಲ್ಲ, ಅಪ್ಪ ಅವರು ಹೇಗಿದ್ದಾರೆ ಎಂದು. ಸ್ವಾಮಿಗಳು ಹೇಗಿದ್ದಾರೆ ಅಲ್ಲ, ಸ್ವಾಮಿಗಳವರು ಹೇಗಿದ್ದಾರೆ ಅಂತ. ಆಚಾರ್ಯರು ಹೇಗಿದ್ದಾರೆ ಅಲ್ಲ, ಆಚಾರ್ಯರವರು ಹೇಗಿದ್ದಾರೆ ಅಂತ. ಹೀಗೆ ಬಹಳ ವಿಭಿನ್ನವಾಗಿ ಭಕ್ತಿಯಿಂದ ಹಿರಿಯರನ್ನು ಕರೆಯುವಂತಹ ಕ್ರಮ ಇದೆ. ಆ ರೀತಿ ಇವತ್ತಿನ ಆರಾಧ್ಯರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರರು ಅಂತಂದರೆ ಅವರ ಹಿರಿತನ ಯೋಗ್ಯತೆ ಎಷ್ಟು ದೊಡ್ಡದು ಅಂತ ಊಹಿಸಲಿಕ್ಕೆ ಸಾಧ್ಯತೆ ಇದೆ. ನಮ್ಮೇಲೂ ರಾಯರು ಅನುಗ್ರಹ ಮಾಡಿದ್ದಾರೆ, ನಮ್ಮೇಲೂ ಮಾಡಿದ್ದಾರೆ ಅಂತ ನಾವು ಬೇಕಾದಷ್ಟು ಹೇಳಿಕೊಳ್ಳುತ್ತೇವೆ, ನಿಜ. ಆದರೆ ರಾಯರ ಮನಸ್ಸಲ್ಲಿ ಏನಿದೆ ಅಂತ ತಿಳಿದು ನಡೆಯುವ ವ್ಯಕ್ತಿತ್ವ ಅಪ್ಪ ಅವರದ್ದು ಆಗಿತ್ತು ಅಂತ ಕೇಳ್ತೇವೆ. ಮೈಸೂರಿನಲ್ಲಿ ದೊರೆತ ಪಂಚಮುಖಿ ಪ್ರಾಣದೇವರು, ಆ ಪಂಚಮುಖಿ ಪ್ರಾಣದೇವರನ್ನು ವಿಶೇಷವಾಗಿ ಆರಾಧಿಸಿದವರು, ಪ್ರಾಣೋಪಾಸಕರು ಇಬ್ರಾಂಪುರದ ಆಚಾರ್ಯರು. ಸಾಮಾನ್ಯ ಪ್ರಾಣೋಪಾಸನೆಯೇ ಬಹಳ ವಿಭಿನ್ನ ವಿಶಿಷ್ಟವಾದದ್ದು, ಪಂಚಮುಖಿ ಪ್ರಾಣದೇವರನ್ನು ಉಪಾಸನೆ ಮಾಡುವುದು ಇನ್ನೂ ವಿಶೇಷ. ಬಹಳಷ್ಟು ದೀರ್ಘವಾದ ಜೀವನ ಇವರದ್ದು, 80 ವರ್ಷದ ಅವಧಿ ಸಾಕಷ್ಟು ಬದುಕನ್ನು ಕಂಡವರು, ಭಕ್ತರನ್ನು ತಮ್ಮ ಸಮಕಾಲದಲ್ಲಿ ಇದ್ದ ಭಕ್ತರನ್ನು ಸಾಕ್ಷಾತ್ತಾಗಿ ಅನುಗ್ರಹಿಸಿದವರು, ನಂತರ ತಮ್ಮನ್ನು ಆರಾಧಿಸುವ ಜನರನ್ನು ಕೂಡ ಇಂದಿಗೂ ಅನುಗ್ರಹಿಸುತ್ತಿರುವ ಇಭರಾಮ ಪುರೇಶ ಅಂತಲೇ ಜನರಿಂದ ಕರೆಸಿಕೊಳ್ಳುವಂತಹ ಮಹಾನುಭಾವರು. ಸುಧರ್ಮೇಂದ್ರ ತೀರ್ಥರು ಅಂತ ರಾಘವೇಂದ್ರ ಸ್ವಾಮಿಗಳ ಪರಂಪರೆಯಲ್ಲಿ ಬರುವ ಯತಿಗಳು ಸುಧರ್ಮ ಇಂದ್ರ ತೀರ್ಥರು. ಮತ್ತು ಸುರಪುರದ ಆನಂದದಾಸರು, ಶೇಷದಾಸರು, ಮೊದಲ ಕಲ್ಲಿನ ಶೇಷದಾಸರು, ಹೀಗೆ ಅನೇಕ ಮಹಾನುಭಾವರು ಏಕಕಾಲದಲ್ಲಿ ಇದ್ದಂತಹ ಸಮಯ ಅದು. ಹೇಗೆ ವ್ಯಾಸರಾಜರು, ವಿಶೀಂದ್ರರು, ವಾದಿರಾಜರು, ಪುರಂದರದಾಸರು, ಕನಕದಾಸರು, ಈ ಎಲ್ಲ ಅಪರೋಕ್ಷ ಜ್ಞಾನಿಗಳು ಒಂದೇ ಕಾಲದಲ್ಲಿ ಸಾಕಷ್ಟು ಬಾರಿ ಮತ್ತೆ ಮತ್ತೆ ಒಂದೇ ಕಡೆಯಲ್ಲಿ ಸಂಧಿಸಿರುವುದು ಅಂತ ನಾವು ಕೇಳ್ತೇವೆ ಇತಿಹಾಸದಲ್ಲಿ. ಹಾಗೆ ಮತ್ತೊಮ್ಮೆ ಅನೇಕ ಮಹಾತ್ಮರು ಒಗ್ಗೂಡಿದ ಭೂಮಿಯಲ್ಲಿ ವಾಸ ಮಾಡಿದಂತಹ ಕಾಲ ಅದು. ಪವಿತ್ರವಾದ ಸನ್ನಿವೇಶ. ಗದುಗಿನಲ್ಲಿ ಒಬ್ಬ ನಾರಾಯಣಾಚಾರ್ಯ ಅಂತ ಇದ್ರಂತೆ, ಯೋಗಿ ನಾರಾಯಣಾಚಾರ್ಯ ಅಂತ ಅವರನ್ನು ಕರೆಯೋರು. ಆ ಯೋಗಿ ನಾರಾಯಣಾಚಾರ್ಯ ಅಂತನ್ನುವರು ಅಪ್ಪ ಅವರ ಕೆಲವು ಚರ್ಯೆಗಳನ್ನು ಕಂಡು ಅವರ ವಿರೋಧವನ್ನು ಮಾಡಿದವರು. ಭಕ್ತಿ ಮಾಡುವ ಜನರೂ ಇರುತ್ತಾರೆ, ವಿರೋಧ ಮಾಡುವ ಜನರೂ ಇರುತ್ತಾರೆ. ಆ ವಿರೋಧ ಮಾಡುವ ಜನರಲ್ಲಿ ಮತ್ತೆ ಎರಡು ರೀತಿ, ಮೊದಲು ವಿರೋಧ ಮಾಡಿ ನಂತರ ಆ ವ್ಯಕ್ತಿತ್ವದ ಆಕರ್ಷಣೆಗೆ ಒಳಗಾಗಿ ಅವರಲ್ಲಿ ಭಕ್ತಿ ಮಾಡುವವರು, ವ್ಯಕ್ತಿತ್ವ ಗೊತ್ತಿದ್ದರೂ ದ್ವೇಷವನ್ನು ಮುಂದುವರಿಸುವರು, ಅದು ಒಂದು ಗುಂಪು ಇದ್ದೇ ಇರುತ್ತೆ. ಗದುಗಿನ ನಾರಾಯಣಾಚಾರ್ಯರು
ಯೋಗ್ಯ ನಾರಾಯಣಾಚಾರ್ಯರು ಪ್ರಾರಂಭದ ಹಂತದಲ್ಲಿ ಅಪ್ಪಾವರ ಚರ್ಯಗಳನ್ನು ಕಂಡು ಬಹಳಷ್ಟು ವಿಪರೀತವಾಗಿ ಅವರ ಬಗ್ಗೆ ಭಾವನೆಯನ್ನು ಹೊಂದಿದ್ರು. ಇವರು ಒಳ್ಳೆಯ ಆಭರಣಗಳನ್ನು ತೊಟ್ಟು ಅಲಂಕರಿಸಿಕೊಂಡು ವೈಭವೋಪೇತವಾಗಿ ಇರುವಂತೆ ಜೀವನವನ್ನು ಮಾಡುತ್ತಾ ಇದ್ದವರು ಅಪ್ಪ ಅವರು. ಆದರೂ ಸರಳ ಸಜ್ಜನಿಕೆ ಅವರಲ್ಲಿ ಇತ್ತು. ಸರಗಳು, ಉಂಗುರಗಳು ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಧಾರಣೆ ಮಾಡಿ ಅವರು ಸಂಚಾರವನ್ನು ಮಾಡುತ್ತಾ ಇದ್ದರಂತೆ. ಕುದುರೆಯ ಮೇಲೆ ಸಂಚಾರವನ್ನು ಮಾಡುವರು. ಊರಿಂದ ಊರಿಗೆ ತನ್ನವರು ಕರೆದಲ್ಲಿಗೆ ಹೋಗಿ ಬಂದು ಅನುಗ್ರಹಿಸುತ್ತಿದ್ದಂತಹ ವ್ಯಕ್ತಿತ್ವ ಅವರದ್ದು. ಇದನ್ನು ನೋಡಿನೇ ಅವರಿಗೆ ವಿಪರೀತವಾಗಿ ಅವರಲ್ಲಿ ಭಾವನೆ ಮೂಡುವುದಕ್ಕೆ ಕಾರಣ ಆಯಿತು. ಅಲ್ಲ, ಶಾಸ್ತ್ರ ಪುರಾಣ ವೈರಾಗ್ಯ ಅಂತ ಉಪದೇಶ ಮಾಡುತ್ತದೆ. ಇವರಿಷ್ಟು ದೊಡ್ಡವರಾದವರು, ಇಷ್ಟೆಲ್ಲ ಅಲಂಕಾರ, ಇಷ್ಟೆಲ್ಲ ವೈಭವ, ಇವರಿಗೇನು ಕಾರಣ, ಅದೆಲ್ಲ ಮಾಡೋದು ಸೂಕ್ತ ಅಲ್ಲ ಅಂತ ಭಾವಿಸಿ ವಿಪರೀತವಾಗಿ ತಿಳಿದಿದ್ದರು. ಆದರೆ ಮುಂದೆ ಅವರ ವಾಸ್ತವತೆಯನ್ನು ತಿಳಿದು ಅವರ ವ್ಯಕ್ತಿತ್ವದ ನಿಜವಾದ ಪರಿಚಯವನ್ನು ಮಾಡಿಕೊಂಡು ಅವರ ಶಿಷ್ಯರಾಗಿ ಅವರ ಅನುಗ್ರಹವನ್ನು ಕೂಡ ಪಡೆಯುತ್ತಾರೆ. ಅಲ್ಲದೆ ಅಪ್ಪಾವರ ಮೇಲೆ, ವಿಭರಾಮಪುರದ ಆಚಾರ್ಯರ ಮೇಲೆ ಒಂದು ಕೃತಿಯನ್ನು ಕೂಡ ರಚನೆಯನ್ನು ಮಾಡುತ್ತಾರೆ. ಇಭರಾಮ ಪುರೀಷ ಸ್ತೋತ್ರ ಅಂತ. ಆ ಇಭರಾಮ ಪುರೀಷ ಸ್ತೋತ್ರದಲ್ಲಿ ಅಪ್ಪಾವರ ಬಗ್ಗೆ ಅನೇಕ ಮಹಿಮೆಗಳನ್ನು, ವಿಷಯಗಳನ್ನು ಸಂಗ್ರಹವನ್ನು ಮಾಡಿ ಅವರು ಕೊಟ್ಟಿದ್ದಾರೆ. ತಮ್ಮ ಕೃತಜ್ಞತೆಯನ್ನು ಸಮರ್ಪಣೆಯನ್ನು ಮಾಡಿದ್ದಾರೆ. ಈ ಯೋಗಿ ನಾರಾಯಣಾಚಾರ್ಯರೇನೆ ಅಪ್ಪಾವರ ಕಟ್ಟೆ ಅಂತ ನಾವು ಇವತ್ತು ನೋಡ್ತೇವಲ್ಲ ಇಬ್ರಾಹ್ಮಪುರದಲ್ಲಿ, ಆ ಕಟ್ಟೆಯ ಮೇಲೆ ಪ್ರತಿಮೆಯೊಂದನ್ನು ಪ್ರತಿಷ್ಠೆ ಮಾಡಿಸಿ ಅರ್ಚನಾದಿಗಳ ವ್ಯವಸ್ಥೆಯನ್ನು ಯೋಗಿ ನಾರಾಯಣಾಚಾರ್ಯರೇನೆ ಮುಂದೆ ಮಾಡುತ್ತಾರೆ. ಅಪ್ಪಾವರ ಅತ್ಯಂತ ಅನುಯಾಯಿಗಳಾಗಿ ಅವರ ಶಿಷ್ಯಕೋಟಿಯಲ್ಲಿ ವಿಶಿಷ್ಟರಾಗಿ ಇದ್ದು ಅವರನ್ನು ಆರಾಧನೆಯನ್ನು ಮಾಡುತ್ತಾರೆ. ಇಬರಾಮಪುರ, ಇಭ ಅಂತಂದರೆ ಆನೆ ಅಂತ ಅರ್ಥ. ಇಭೇಂದ್ರ ಮುಖ, ಇಭ ಅಂದರೆ ಆನೆ. ರಾಮ, ರಾಮದೇವರು. ರಾಮದೇವರು ಸಂಚಾರಾರ್ಥವಾಗಿ ಈ ಆನೆಯ ಮೇಲೆ ಈ ಊರಿನಲ್ಲಿ ಬಂದಿದ್ದನಂತೆ. ಇಭವನ್ನೇರಿ ರಾಮ ಬಂದಿದ್ದ ಎನ್ನುವ ಅರ್ಥದಲ್ಲಿ ಇಭ ರಾಮಪುರ ಅಂತ ಅದನ್ನು ಕರೀತಾ ಇದ್ರು. ಈ ಮುಸಲ್ಮಾನರ ದಾಳಿಗೆ ಒಳಗಾದ ಕಾಲದಲ್ಲಿ ಆ ಪ್ರಾಂತ, ಆದೋನಿ ಮೊದಲಾದ ಪ್ರಾಂತ ದಾಳಿಗೆ ಒಳಗಾದಂತಹ ಕಾಲದಲ್ಲಿ ಅವರಿಗೆ ಬಹಳ ಅನುಕೂಲ ಆಯ್ತದೆ ಹೆಸರು. ಇಬರಾಮಪುರ ಅಂತೇನಿತ್ತೋ ಇಬ್ರಾಹಿಂಪುರ ಅಂತ ಮಾಡಿಬಿಟ್ರೆ ಅದನ್ನ. ನಾನು ನಮ್ಮ ಮೈಸೂರಲ್ಲಿ ಒಬ್ಬರು ಬಹಳ ಬೇಕಾದವರಿದ್ದಾರೆ, ಅವರು ಯಾವಾಗಲೂ ಬಹಳ ಭಕ್ತರವರು, ಅಪ್ಪಾವರ ಭಕ್ತರು. ಬಹಳಷ್ಟು ಕಡೆ ಅಲ್ಲಿ ಜನರನ್ನು ನೋಡುತ್ತೇವೆ, ಕಟ್ಟೆ ಮನೆ ಮತ್ತು ಸುತ್ತಮುತ್ತ ಅಪ್ಪಾವರ ಭಕ್ತರನ್ನು ನೋಡುತ್ತೇನೆ. ಸಣ್ಣವನಿದ್ದಾಗ ಅಲ್ಲಿ ನಮ್ಮ ತಂದೆ ಕರ್ಕೊಂಡು ಹೋಗೋರು ಬರೋರು, ಇಬ್ರಾಹಿಂಪುರೇಶ ವಿಭ್ರಾಂಪುರೇಶ ಇಬ್ರಾಹಿಂಪುರೇಶ ಅನ್ನೋರು. ಏನಿದೆ ಇಬ್ರಾಹಿಂಪುರಕ್ಕೂ ಇವರಿಗೆ ಏನು ಸಂಬಂಧ ಅಂತ ನನಗೆ ಬಹಳ ಕುತೂಹಲ ಇತ್ತದು. ಆಮೇಲೆ ಮುಂದೆ ಮುಂದೆ ಎಷ್ಟೋ ದಿವಸ ಆದಮೇಲೆ ಅದು ಏನದು ಅಂತ ಅರ್ಥ ಮಾಡಿಕೊಂಡೆ. ಇಬರಾಮಪುರ ಹೋಗಿ ಇಬ್ರಾಹಿಂಪುರ ಇತ್ತದು. ಇಬರಾಮಪುರ ವಾಸ್ತವದಲ್ಲಿ, ಆ ಇಬರಾಮಪುರದಲ್ಲಿ ಇವರು ಜನ್ಮವನ್ನು ತಾಳಿದವರು, ತಮ್ಮ ಕೊನೆ ಕಾಲವನ್ನು ಕೂಡ ಕಳೆದವರು. ಹಾಗಾಗಿ ಇಬರಾಮ ಪುರೇಶ ಅಂತ ಅವರನ್ನು ಭಕ್ತ ಜನ ಕೂಗುವುದನ್ನು, ಕರೆಯುವುದನ್ನು ಕಾಣುತ್ತೇವೆ. ಹತ್ತಾರು ಪವಾಡಗಳು, ಮಹಿಮೆಗಳು ಇವರ ಹೆಸರಿನಲ್ಲಿ ಇವೆ.
ನಮಗೆ ಪರಿಮಳ ಅಂದರೆ ಪ್ರಸಾದ ಅಂತ ಗೊತ್ತು. ಇವರಿಗೆ ಪರಿಮಳ ಅಂದರೆ ರಾಯರ ಗ್ರಂಥ ಅಂತ ಪರಿಚಯ ಇವರಿಗೆ. ಪರಿಮಳ ಗ್ರಂಥದ ಮೇಲೆ ಭಾರೀ ಭಕ್ತಿ ಅವರಿಗೆ. ಮುಂದಿನ 15 ದಿವಸಕ್ಕೆ ರಾಯರ ಕಥೆ ಕೇಳಲಿಕ್ಕೆ ಹೋಗ್ತೇವೆ, ರಾಯರ ಆರಾಧನೆಯನ್ನು ಮಾಡುತ್ತೇವೆ. ರಾಘವೇಂದ್ರ ಸ್ವಾಮಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಬರೆದ ಕೃತಿಯದು. ದಾರಿದ್ರ್ಯದ ದಿನಗಳಲ್ಲಿ ಎಲ್ಲ ಸುಖದ ಸುಪ್ಪತ್ತಿಗೆ ಇದ್ದಾಗ ಹೊಟ್ಟೆ ತುಂಬಿದಾಗ ಪುಸ್ತಕ ನೆನಪಾಗ್ತದೆ, ಹೊಟ್ಟೆ ಖಾಲಿಯಾಯಿತು ಅಂದರೆ ಪುಸ್ತಕ ಮರೆತು ಹೋಗ್ತದೆ. ಅವರು ಉಪವಾಸದ ದಿನಗಳಲ್ಲಿಯೂ ಗುರುಗಳಲ್ಲಿ ಸುಧೀಂದ್ರ ತೀರ್ಥರಲ್ಲಿ ಅಧ್ಯಯನಕ್ಕೆ ಅಂತ ಇದ್ದಾಗ ರಾತ್ರಿಯ ಕತ್ತಲಾದರೂ ಬೆಳಕನ್ನು ಮಾಡಿಕೊಂಡು ಎಲೆಗಳನ್ನು ತಂದು ಅದಕ್ಕೆ ಬೆಂಕಿ ಇಟ್ಟು ಅದರ ಬೆಳಕಿನಲ್ಲಿ ಅವತ್ತಿನ ಪಾಠದ ವ್ಯಾಖ್ಯಾನ ರೂಪವಾದ ನೋಟ್ಸ್ ರೂಪವಾದಂತಹ ಗ್ರಂಥವನ್ನು ಬರೆದುಕೊಟ್ಟವರು. ಅದೇ ಪರಿಮಳ ಅಂತ ಪ್ರಸಿದ್ಧವಾಗುತ್ತೆ ಮುಂದೆ. ಅತ್ಯದ್ಭುತವಾದಂತಹ ಕೃತಿ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂತಿ ಗರ್ಭಿತ ಪ್ರತಿಭಾತಿ ತಥಾ ಪ್ರತಿಭಾತಿ ಸುಧಾ. ಪ್ರತಿ ಅಕ್ಷರ ಪ್ರತಿ ಪದ ನ್ಯಾಯಸುಧೆಯ ಶಬ್ದಗಳು, ಅದು ಹತ್ತಾರು ನೂರಾರು ಅರ್ಥಗಳು ಕಂಡುಬರುತ್ತವೆ. ಆದರೂ ಕೂಡ ಮುಂದೆ ಹೋಗಬೇಕಿದೆ ಅಂತನ್ನುವುದಕ್ಕಾಗಿ ನಾವು ಮುಂದೆ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತೇವೆ ಅಂತ ರಾಯರು ಪರಿಮಳದಲ್ಲಿ ಬರೆಯುತ್ತಾರೆ. ರಾಯರು ಬೇರೆಯಲ್ಲ, ಪರಿಮಳ ಬೇರೆಯಲ್ಲ. ನಮ್ಮ ಮನೆಯಲ್ಲಿ ನ್ಯಾಯಸುಧೆ ಇದೆ ಅಂತಂದರೆ ಟೀಕಾಚಾರ್ಯರಿದ್ದಾರೆ ಅಂತ ಅರ್ಥ. ಪರಿಮಳ ಗ್ರಂಥ ಇದೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಒಂದು ರೂಪದಲ್ಲಿ ಇದ್ದಾರೆ ಅಂತ ಅಭಿಪ್ರಾಯ. ಅಷ್ಟು ಗುರುಗಳಿಗೆ ಪ್ರಿಯವಾದದ್ದು ಪರಿಮಳ ಗ್ರಂಥ. ಆ ಪರಿಮಳ ಗ್ರಂಥವನ್ನು ಮತ್ತೆ ಮತ್ತೆ ಮೇಲಿಂದ ಮೇಲೆ ಪಾರಾಯಣವನ್ನು ಮಾಡಿ ಪಾಠವನ್ನು ಹೇಳಿ ರಾಯರನ್ನು ಒಲಿಸಿಕೊಂಡ ಮಹಾನುಭಾವರು ಇವರು. ಬಹುಶಃ ಹಿಂದೆ ನಾನು ಒಮ್ಮೆ ನಿಮಗೆ ಹೇಳಿದ್ದೇನೋ ಏನೋ, ಹೇಳಿಲ್ಲ ಅಂದರೆ ಕೇಳ್ರಿ, ಹೇಳಿದ್ರೆ ಮತ್ತೆ ನೆನಪು ಮಾಡಿಕೊಡ್ರಿ ಇಷ್ಟೇ. ಪಂಢರಪುರದಲ್ಲಿ ಹಿಂದೆ ಒಬ್ಬ ವಿದ್ವಾಂಸರಿದ್ದರು. ಆ ವಿದ್ವಾಂಸರಿಗೆ ಜೀವನದಲ್ಲಿ ಏನೋ ಒಂದು ಕಷ್ಟ, ಬಹಳ ದುಃಖ ಆಯಿತು. ಅವರು ಈ ಶ್ರಮ ಈ ದುಃಖ ಪರಿಹಾರ ಮಾಡಿಕೊಳ್ಳೋದು ಹೇಗೆ, ಬೇರೆ ದಾರಿ ಇಲ್ಲೇ ಇಲ್ಲ, ಗೊತ್ತೇ ಇಲ್ಲ, ಮಂತ್ರಾಲಯಕ್ಕೆ ಹೋಗೋಣ, ರಾಯರ ಸೇವಾ ಮಾಡೋಣ ಅಂತ. ಅನನ್ಯ ಭಕ್ತರು ರಾಯರ ಸೇವಾ ಮಾಡಬೇಕು ಅಂತ ಮಂತ್ರಾಲಯಕ್ಕೆ ಬರುತ್ತಾರೆ. ಅವರು ದೊಡ್ಡ ವಿದ್ವಾಂಸರು, ನ್ಯಾಯಸುಧಾ ವ್ಯಾಸತ್ರಯಗಳು ಪರಿಮಳಾದಿ ಗ್ರಂಥಗಳನ್ನು ನಿರಂತರ ಪಾಠ ಹೇಳುವಂತಹ ಅದ್ಭುತವಾದ ಪಾಂಡಿತ್ಯ ಇದ್ದವರು. ಅವರು ಆಲೋಚನೆ ಮಾಡಿದರು, ರಾಯರ ಸೇವಾ ನಾನು ಮಾಡಬೇಕು, ನನ್ನ ಕಷ್ಟ ಪರಿಹಾರ ಆಗಬೇಕು, ಏನು ಮಾಡಬೇಕು ರಾಯರ ಸೇವಾ ಅಂತ. ಅಲ್ಲಿ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಿರ್ತಾರೆ, ಪ್ರದಕ್ಷಿಣೆ ಮಾಡಿರಿ, ನಮಸ್ಕಾರ ಮಾಡಿರಿ, ಮತ್ತು ಆ ಸೇವಾ ಮಾಡಿಸಿ ಈ ಸೇವಾ ಮಾಡಿಸಿ, ಲಿಸ್ಟೇ ಕೊಟ್ಟುಬಿಡ್ತಾರೆ, ಇಷ್ಟೆಲ್ಲ ಸೇವಾ ಇದೆ ಇದನ್ನೆಲ್ಲ ಮಾಡಿರಿ ಅಂತ. ಈ ಆಚಾರ್ಯ ಯೋಚನೆ ಮಾಡಿದರು, ಒಂದು 4 ಅಕ್ಷರ ಗೊತ್ತಿದೆ ಗುರುಗಳ ಅನುಗ್ರಹದಿಂದ, ಸ್ನಾನ ಮಾಡಿ ಒಂದು 4-5 ಪ್ರದಕ್ಷಿಣೆ ಮಾಡಿ, ರಾಯರು ಅಷ್ಟು ಶ್ರಮಪಟ್ಟು ನಮಗಾಗಿ ಬರೆದ ಗ್ರಂಥ, ಅವರಿಗೆ ಅತ್ಯಂತ ಪ್ರಿಯವಾದದ್ದು ಪರಿಮಳ. ಹಾಗಾಗಿ ಆ ಪರಿಮಳ ಗ್ರಂಥವನ್ನು ಅವರ ಮುಂದೆ ಪಾರಾಯಣ ಮಾಡಬೇಕು ಅಂತ. ಪ್ರದಕ್ಷಿಣೆ ನಮಸ್ಕಾರ ಎಲ್ಲ ಉಳಿದವರು ಹಾಕ್ತಾರೆ, ಪ್ರದಕ್ಷಿಣೆ ನಮಸ್ಕಾರ ಯಾರು ಬೇಕಾದರೂ ಹಾಕಬಹುದು, ಪರಿಮಳ ಪಾಠ, ಪರಿಮಳ ಅನುವಾದ, ಪರಿಮಳ ಪಾರಾಯಣ ಎಲ್ಲರಿಗೂ ಮಾಡಲಿಕ್ಕಾಗುವಂಥದ್ದಲ್ಲ. ರಾಯರಿಗೆ ಬಹಳ ಪ್ರೀತಿ ಅಂತ ತಿಳಿದು ಇದನ್ನು ಮಾಡೋಣ ಅಂತ ಅವರ ಆಚಾರ್ಯರು ನಿರ್ಣಯ ಮಾಡಿ ಪರಿಮಳ ಪಾರಾಯಣಕ್ಕೆ ಪ್ರಾರಂಭ ಮಾಡಿದರು. ಅದೇನು ಗುರುಸ್ತೋತ್ರದಂತ 5 ನಿಮಿಷದಲ್ಲಿ ಮುಗಿಯೋದಲ್ಲ, ಅದು ವಾರಗಟ್ಟಲೆ 15 ದಿವಸಗಟ್ಟಲೆ ಅದರಲ್ಲಿನ ಪಂಕ್ತಿ ಓದ್ತಾ ಇರುವಾಗ ಅರ್ಥವಾಗ್ತಾ ಹೋಯಿತು ಅಂತಂದರೆ ಓದುವುದು ಸ್ವಲ್ಪ ನಿಧಾನ ಬೇರೆ ಆಗತ್ತೆ. ಅರ್ಥವಾಗ್ತಾ ಹೋದಾಗ ಮೂಲ ಟೀಕಾ ಗ್ರಂಥಗಳು, ಮೂಲ ಅನುವ್ಯಾಖ್ಯಾನದ, ಸುಧಾದ,
ಮತ್ತು ಸೂತ್ರದ ಪರಿಮಳ ಅಂತ ಎಲ್ಲವನ್ನೂ ಮನಸ್ಸಿನಲ್ಲಿ ತಂದುಕೊಂಡು ಓದುವಂತಹ ಸಾಮರ್ಥ್ಯ ಅವರದ್ದು. ಆ ರೀತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಆಚಾರ್ಯರು 15 ದಿವಸ ಆಯಿತು, 20 ದಿವಸ ಆಯಿತು, ಪಾರಾಯಣವನ್ನು ಮಾಡ್ತಾನೇ ಇದ್ದಾರೆ. ಈ ಸೇವಾ ಮಾಡೋರು ಇರ್ತಾರಲ್ಲ, ನೀವು ಮಂತ್ರಾಲಯದಲ್ಲಿ ನೋಡ್ರಿ, ಮಳಕೇಡದಲ್ಲಿ ನೋಡ್ರಿ, ಅಥವಾ ತಿರುಕೋಲೂರಲ್ಲಿ ನೋಡ್ರಿ, ಸೇವಾ ಮಾಡೋರು ಒಂದು ಹೊತ್ತಿಗೆ ಎಲ್ಲ ಒಂದು ಕಡೆ ಸೇರಿರ್ತಾರೆ, ಪಾಪ ಮಾತಾಡಿಕೊಳ್ಳುತ್ತಾರೆ, ನೀವು ಯಾವಾಗ ಬಂದ್ರಿ, ಯಾವತ್ತು ಸೇವೆ ಮಾಡಿದಿರಿ, ಏನು ಸೇವೆ ಮಾಡ್ತಾ ಇದ್ದೀರಿ, ಹಾಗೆ ಎಲ್ಲ ಮಾತಾಡಿಕೊಳ್ಳುತ್ತಾರೆ, ನಿಮ್ಮದೇನು ಆಸೆ, ನಿಮ್ಮ ಅಪೇಕ್ಷೆ, ಎಲ್ಲಿಂದ ಏನೂ ಇಲ್ಲ. ಹಾಗೆ ಇವರು ನೋಡಿದರು, ನಾನು ಬಂದು 15 ದಿವಸ ಆಯಿತು, 20 ದಿವಸ ಆಯಿತು, ಎಷ್ಟೋ ಜನ ಬಂದು ಸೇವೆ ಮಾಡಿ, ಸ್ನಾನ ಮಾಡಿ, 5-10 ಪ್ರದಕ್ಷಿಣೆ ಮಾಡಿ, ಬೇಡ 108 ಪ್ರದಕ್ಷಿಣೆಯನ್ನು ಮಾಡಿ ರಾಯರ ಸ್ವಪ್ನದಲ್ಲಿ ಬಂದವರಿಗೆ ಆಯಿತು, ಫಲ ಆಗ್ತದೆ ಹೋಗು ಅಂತ ಹೇಳಿ ಕಳಿಸಿಬಿಟ್ರು. ನಾನಿನ್ನೂ ಪಾರಾಯಣ ಮಾಡಿದೆ, ಅವರಿಗೆ ಪ್ರೀತಿಯಿಂದ ಮಾಡಿದೆ, ರಾಯರು ಮಾತೇ ಆಡಿಸ್ತಿಲ್ಲಲ್ಲ ಅಂತ ಬೇಸರ ಆಗಿಬಿಡ್ತು ಪಾಪ ಆಚಾರ್ಯರಿಗೆ. ಬಹಳ ಬೇಸರ ಆಯಿತು, ದುಃಖ ಆಯಿತು. ರಾಯರನ್ನು ಬೈಲಿಕ್ಕೆ ಶುರು ಮಾಡಿದರು ಅವರು, ಅಂದರೆ ನಿಂದಾಸ್ತುತಿ, ಏನಿದು ನಿಮಗಿಷ್ಟು ಬೇಕಾದದ್ದು ಅಂತ ನಾನು ಮಾಡ್ತಾ ಇದ್ದೇನೆ, ನಮ್ಮನ್ನು ಮಾತೇ ಆಡಿಸ್ತಿಲ್ಲ ನೀವು, ಉಳಿದವರು ಪ್ರದಕ್ಷಿಣೆ ಮಾಡ್ತಾರೆ, ಅವರಿಗೆ ಅನುಗ್ರಹ ಮಾಡಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನನ್ನು ಮಾಡ್ತಾ ಇಲ್ಲ ನೀವು, ನನ್ನ ಕೇಸೇ ನೋಡ್ತಾ ಇಲ್ಲ ನೀವು. ಬಹಳ ಚಿಂತೆಯಾಯಿತು. ರಾಯರ ಮುಂದೆ ಕೇಳಿಕೊಂಡರು ಪಾಪ. ಅವತ್ತೇ ಸ್ವಪ್ನದಲ್ಲಿ ರಾಯರ ದರ್ಶನ ಕೊಟ್ಟರು ಆಚಾರ್ಯರಿಗೆ. ರಾಯರಂದ್ರಂತೆ, ಯಾಕೆ ಆಚಾರ್ಯ ನಮ್ಮ ಮೇಲೆ ಸಿಟ್ಟು ಬಂತ ನಿಮಗೆ? ಹೌದು, ಮತ್ತಿನ್ನೇನು ಮಾಡೋದು, ಪರಿಮಳ ನಿಮಗೆ ಬಹಳ ಪ್ರೀತ್ಯಾಸ್ಪದವಾದ ಗ್ರಂಥ ಅಂತ ಮಾಡ್ತಾ ಇದ್ದೇನೆ, ನಮ್ಮ ಮಾತೇ ಆಡಿಸ್ತಿಲ್ಲ ನೀವು, ಎಲ್ಲರಿಗೂ ಮಂತ್ರಾಶ್ರತೆ ಕೊಡಿಸಿದಿರಿ, ಸೂಚನೆ ಕೊಟ್ಟಿರಿ, ಪ್ರದಕ್ಷಿಣ ಸ್ವಪ್ನ ಆಯಿತು, ಏನೇನೋ ಆಯಿತು, ಹೊರಟೋದ್ರು, ಫಲ ಆಗಿ ಹೋಯಿತು, ನಮ್ದೇನು ಕಥೆ ಇದು, ನಮ್ಮ ಕಷ್ಟ ಹೋಗೋದೇನು? ಅದು ಒಂದು ಕಷ್ಟ, ಇದು ಒಂದು ಕಷ್ಟ, ರಾಯರು ಫಲನೇ ಕೊಡಲಿಲ್ಲಲ್ಲ ಅನ್ನೋದು ಮತ್ತೊಂದು ಕಷ್ಟ ಆಗಿದೆ, ಏನು ಮಾಡಲಿ? ಆಗ ರಾಯರಂದ್ರಂತೆ, ನಾನು ಅವರನ್ನೆಲ್ಲ ಕಳಿಸಿದೆ, ನಿನ್ನನ್ನು ಹತ್ತಿರ ಇಟ್ಟುಕೊಂಡೆ ಎಂದ್ರಂತ ಅವರು. ಉಳಿದವರು ಸೇವೆ ಮಾಡಿದರಲ್ಲ, ಒಂದೇ ವಾರಕ್ಕೆ, 3 ದಿವಸಕ್ಕೆ, 10 ದಿವಸಕ್ಕೆ ಅವರಿಗೆ ಫಲ ಕೊಟ್ಟು ಅವ್ರ ಮನೆ ಕಳಿಸಿಬಿಟ್ಟೆ, ಸಾಕು ನಡೀರಿಯಪ್ಪ ನೀವು ಅಂತ. ನಿಮ್ಮನ್ನು ನಾನು ಹಾಗೆ ಮಾಡ್ತಾ ಇಲ್ಲ, ನಿಮಗೆ ಒಂದೇ ದಿವಸಕ್ಕೆ, ಒಂದೇ ವಾರಕ್ಕೆ ನಿಮಗೆ ಮಂತ್ರಾಕ್ಷತೆ ಕೊಟ್ಟು ಕನಸಲ್ಲಿ ಬಂದು ಆಯಿತು ನಡ್ರಿ ಆಚಾರ್ಯ, ನಿಮ್ದೆಲ್ಲ ಕಷ್ಟ ಪರಿಹಾರ ಆಯಿತು ಅಂದಿದ್ದರೆ, ಆ 8ನೇ ದಿವಸ ನನ್ನ ಮುಂದೆ ಕೂತು ಪಾರಾಯಣ ಮಾಡೋರು ಯಾರು, ಪರಿಮಳ ಗ್ರಂಥವನ್ನು ನನ್ನ ಮುಂದೆ ತೆಗೆದು ಹೇಳೋರು ಯಾರು? ಆ ವಿಚಾರ ಮಾಡಿಯೇ ನಾನು ನಿಮಗೆ ಸ್ವಪ್ನದಲ್ಲಿ ಸೂಚನೆ ಕೊಟ್ಟಿಲ್ಲ, ನಿಮ್ಮ ಕಷ್ಟ ಪರಿಹಾರ ಆಗಿದೆ ಅಂತ ತಿಳಿಯಿರಿ, ನಾನು ನಿಮಗೆ ಸೂಚನೆ ಕೊಡದೇ ಇದ್ದರ ಉದ್ದೇಶ, ನನಗೆ ಬೇಕಾದ ಗ್ರಂಥವನ್ನು ನನ್ನ ಹತ್ತಿರದಲ್ಲಿ ಪಾರಾಯಣ ಮಾಡ್ತಾ ಇದ್ದೀರಿ, ನನಗೆ ಬಹಳ ಬೇಕಾದವರು ಅಂತ ನಿಮ್ಮನ್ನು ನಾನೇ ಇಲ್ಲೇ ಇಟ್ಟುಕೊಂಡಿದ್ದೇನೆ ಅಂತ ರಾಯರು ಹೇಳಿದರಂತೆ. ಇಷ್ಟು ಬಹಳ ಪ್ರಿಯವಾಗಿರುವಂತಹ ಗ್ರಂಥ ರಾಯರಿಗೆ ಪರಿಮಳ ಗ್ರಂಥ. ರಾಯರು, ರಾಘವೇಂದ್ರ ಸ್ವಾಮಿಗಳು ಸಂತೋಷ ಪಡುತ್ತಾರೆ, ಪರಿಮಳಾಚಾರ್ಯರು ಅಂದರೆ ಬಹಳ ಸಂತೋಷ ಅವರಿಗೆ. ಚಂದ್ರಿಕಾಚಾರ್ಯರು ಅನ್ಬೇಕು ವ್ಯಾಸರಾಜರನ್ನು. ಆ ರೀತಿ ಅಪ್ಪ ಅವರು ಕೂಡ ಪರಿಮಳ ಗ್ರಂಥದ ಮೇಲೆ ಭಾರೀ ಭಕ್ತಿ, ವಿಶಿಷ್ಟವಾಗಿ ಅದನ್ನು ಪಾರಾಯಣ ಮಾಡುವವರು, ಅದರ ಸಿದ್ಧಿಯನ್ನು ಪಡೆದವರು. ನಮ್ಮಲ್ಲಿ ಸಿದ್ಧಿ ಅಂತಂದರೆ ಆ ಮಂತ್ರ, ಈ ಮಂತ್ರ, ಅದು ಏನೇನೋ ಮಾಡ್ತಿರ್ತಾರಲ್ಲ, ಆ ರೀತಿ ಯಾವ ಸಿದ್ಧಿಗಳು ಅಲ್ಲ, ಪಾಠ ಹೇಳೋದೇ, ಪ್ರವಚನ ಮಾಡೋದೇ ಒಂದು ದೊಡ್ಡ ಸಿದ್ಧಿ, ಅದರಿಂದಲೇ ಉಂಟಾಗುವಂಥದ್ದು. ವೈಷ್ಣವ ಮಂತ್ರಗಳು ಅಂತೇನೋ ತಂತ್ರಸಾನ ಸಂಗ್ರಹದಲ್ಲಿ ಆಚಾರ್ಯರು ಹೇಳಿಕೊಟ್ಟಿದ್ದಾರೆ, ಅವುಗಳ ಜಪ, ನ್ಯಾಯಸುಧಾದಿ ಗ್ರಂಥಗಳನ್ನು, ಪರಿಮಳಾದಿ ಗ್ರಂಥಗಳನ್ನು ಪಾಠ ಹೇಳುವುದು, ಅದೇ ಒಂದು ಸಿದ್ಧಿಗೆ ಹೊರತಾಗಿ ಬೇರೇನೂ ಇಲ್ಲ ಅದರಲ್ಲಿ. ಇಷ್ಟಕ್ಕೇ ಆ ಅಪ್ಪ ಅವರು ಎಂತಹ ಮಹಾನುಭಾವರಾದರು ಅಂತಂದರೆ, ಅವರು ಎಲ್ಲಿ ಹೋಗ್ತಿದ್ರೋ ಅಲ್ಲಿ ವಾಸನೆ ಬರ್ತಿತ್ತಂತ. ಸ್ನಾನ ಮಾಡಬೇಕು ಅಂತ ಯಾರಾದರೂ ಮನೆಯಲ್ಲಿ ಇಳಿದರೆ ಆ ಸುತ್ತಲೂ ಕೂಡ
ಸುವಾಸನೆ ಹರಡ್ತಾ ಇತ್ತಂತ. ಯಾರು ಕೇಳೋರಂತೆ, ಏನಾಗಿದೆ, ಏನಾಯಿತು, ಯಾಕೆ ಹೀಗಾಗ್ತಾ ಇದೆ? ಉಳಿದವರು ಸ್ನಾನ ಮಾಡಿದರೆ ಬಾರದ ವಾಸನೆ ಇಲ್ಲಿ ಹೇಗಿಂದ ಬರ್ತಾ ಇದೆ ಅಂತ ಅಪ್ಪ ಅವ್ರು ಹೇಳ್ತಾ ಇದ್ರಂತೆ. ಇದು ಪರಿಮಳದ ಪರಿಮಳ ಇದು ಅಂತ. ಪರಿಮಳದ ಮಹತ್ವ ಅದನ್ನು ಕೆಲವರು ಪಾಪ ವಿಪರೀತವಾಗಿ ತಿಳಿದು ಇವರೇನೋ ಮೋಸ ಮಾಡ್ತಾ ಇದ್ದಾರೆ ಜನರನ್ನ ಅಂತ. ಅದಕ್ಕೆಲ್ಲ ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಸೋತು ಮತ್ತೆ ಅಪ್ಪ ಅವರ ಶಿಷ್ಯರಾದದ್ದು ಕೂಡ ಇತಿಹಾಸದಲ್ಲಿ ಉಂಟು. ಅಪ್ಪ ಅವರನ್ನೇ ಕೇಳಿದ್ದರಂತ ಒಬ್ಬರು, ನಮ್ಮನೆಗೆ ಊಟಕ್ಕೆ ಬರಬೇಕು ನೀವು, ಇಲ್ಲ ನಮ್ಮನೆಗೂ ಬರಬೇಕು ಅಂತ. ಒಂದು ಕಡೆ ದೈಹಿಕವಾಗಿ ಹೋದರಂತೆ, ಇನ್ನೊಂದು ಕಡೆಗೆ ಆ ಪರಿಮಳ ರೂಪದಲ್ಲಿ ಹೋಗಿದ್ದರಂತೆ, ಸುವಾಸನೆಯ ರೂಪದಲ್ಲಿ ಮತ್ತೊಂದು ಕಡೆಗೆ ತಮ್ಮ ಸನ್ನಿಧಾನವನ್ನು ಇಟ್ಟಿದ್ದರು ಅಂತ ಹೇಳುತ್ತಾರೆ. ಏಕಕಾಲಕ್ಕೆ ಅನೇಕ ಕಡೆಯಲ್ಲಿ ಇರುವಂತಹ ಶಕ್ತಿ ಸಾಮರ್ಥ್ಯ ಆ ಮಹಾನುಭಾವರಲ್ಲಿ ಇತ್ತು ಅಂತ. ಒಂದು ಬಾರಿ ಆ ಇಬರಾಮಪುರದ ಅಪ್ಪ ಅವರು ಶಿವಮೊಗ್ಗದ ಒಬ್ಬ ಭಕ್ತ ಅವರನ್ನು ಕರೆಸಿರುತ್ತಾನೆ, ಶಿವಮೊಗ್ಗಕ್ಕೆ ನಮ್ಮೂರಿಗೆ ಬರಬೇಕು ಅಂತ. ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿ ಕೆಲವು ದಿವಸ ಶಿವಮೊಗ್ಗದಲ್ಲಿ ಇರ್ತಾರೆ. ಸಾಕಷ್ಟು ಸೇವೆ ಮಾಡಿದ ಅಲ್ಲಿನ ಶಿವಮೊಗ್ಗದ ವ್ಯಕ್ತಿ. ಸೇವೆಯನ್ನು ಮಾಡಿದ ಮೇಲೆ ಮುಗೀತು, ನಾನು ಹೋಗಿ ಬರ್ತೇನೆ, ನಮ್ಮ ಊರಿಗೆ ಹೋಗ್ತೇನೆ ಅಂತ. ಆಗ ಆ ಸೇವಕರು ಕೇಳಿದರಂತೆ, ಇಲ್ಲ ನಮ್ಮಿಂದ ಏನಾದರೂ ನೀವು ಸೇವೆಯನ್ನು ತಗೊಳ್ಬೇಕು, ಇಡೀ ನನ್ನ ಸಂಪತ್ತು, ನನ್ನ ಮನೆಯಲ್ಲಿರುವಂಥ ವಸ್ತು ಎಲ್ಲವೂ ನಿಮ್ಮದು, ಏನು ಬೇಕೋ ಅದನ್ನು ತಗೊಳ್ರಿ, ಎಲ್ಲವೂ ನಿಮ್ಮದು. ಅವರಂದರು, ಅಂಥದ್ದೇನು ನನಗೇನು ಅಪೇಕ್ಷೆ ಏನಿಲ್ಲ, ದೇವರ ಅನುಗ್ರಹದಿಂದ ಎಲ್ಲವೂ ಇದೆ, ನನಗೇನು ಬೇಡ ಅಂದ್ರೆ. ಇಲ್ಲ ನೀವು ಏನಾದರೂ ಬೇಡಬೇಕು ಅಂತ. ಆಗ ಅಪ್ಪ ಅವರು ಅಂದ್ರಂತೆ, ಅಲ್ಲಿ ಕೆಲವು ಮರದ ದೆನ್ನೆಗಳು ದಿಬ್ಬಗಳು ಹಾಗೆ ಬಿದ್ದಿದ್ದವಂತ, ಒಂದು ರೀತಿ ಕಟ್ಟಿಗೆ ಅಡ್ಡ ಇದ್ದಂತೆ ಇತ್ತು ಅನಿಸುತ್ತೆ, ಇವು ನನಗೆ ಬೇಕು ಅಂದ್ರಂತೆ. ಅವ ಯೋಚನೆ ಮಾಡಿದ, ಅವಶ್ಯ ಎಷ್ಟಿದೆಯೋ ಎಲ್ಲ ತೊಗೊಂಡು ಹೋಗ್ರಿ ಅಂದ. ಕೃಷ್ಣಾರ್ಪಣೆ ಹೇಳಿಬಿಟ್ಟ ಅವನು. ಆಮೇಲೆ ಸಮಸ್ಯೆ ಶುರುವಾಯಿತು, ಶಿವಮೊಗ್ಗದಿಂದ ಮಂತ್ರಾಲಯಕ್ಕೆ ಕಳಿಸೋದು ಹೇಗೆ ಅದನ್ನು? ಒಂದು ಚೀಲ ಒಂದು ವಸ್ತ್ರದಾನ ಮಾಡಿದರು ಅಂತಂದರೆ ಶಿವಮೊಗ್ಗದಿಂದ ತೊಗೊಂಡು ಊರಿಗೆ ಹೋಗ್ಬೋದು. ಅಷ್ಟೊಂದು ಕಟ್ಟಿಗೆಗಳು, ದೊಡ್ಡ ದೊಡ್ಡದಾದಂತಹ ಮರದ ದಿಬ್ಬಗಳು, ಅದನ್ನು ಒಯ್ಯೋದು ಹೇಗೆ? ಲಾರಿ ಟ್ರಾನ್ಸ್ಪೋರ್ಟೇಷನ್ನು ಮತ್ತೊಂದು ಏನೂ ಇಲ್ಲದ ಕಾಲ ಅದು. ಬಹಳ ದೊಡ್ಡ ಚಿಂತೆಯಾಯಿತು. ಆ ಅಪ್ಪ ಅವ್ರು ಹೇಳಿದರಂತೆ, ಯೋಚನೆ ಮಾಡಬೇಡ್ರಿ, ಆ ದಿಬ್ಬಗಳವಲ್ಲ ಅದರ ಮೇಲೆ ನನ್ನ ಹೆಸರು ಬರೆದು ಬಿಡ್ರಿ ಅಂದ್ರಂತೆ. ಅಪ್ಪ ಅವರು ಅದರ ಮೇಲೆ ಬರೆದು ಬಿಡು, ಬರೆದು ತುಂಗಭದ್ರಾದಲ್ಲ ನಿಮ್ಮ ನದಿ, ಶಿವಮೊಗ್ಗದಲ್ಲಿ ತುಂಗಭದ್ರೆ ಎಸೆದು ಬಿಡು, ನಮ್ಮೂರಿಗೆ ಬರ್ತಾವು ಅಂದ್ರಂತ. ಆ ರೀತಿಯಲ್ಲಿ ಎಷ್ಟೋ ಮರದ ದಿಬ್ಬಗಳನ್ನು ಅಪ್ಪ ಅವರು ಹೇಳಿದಷ್ಟು ದಿಬ್ಬಗಳನ್ನು ತುಂಗಭದ್ರೆಯಲ್ಲಿ ತೇಲಿ ಬಿಡುತ್ತಾನೆ, ಅದು ನೇರವಾಗಿ ಮಂತ್ರಾಲಯದವರೆಗೂ ಬರ್ತವು. ಅದಿಷ್ಟನ್ನು ತೆರೆದಿಟ್ಟುಕೊಂಡು ಮುಂದೆ ಮಂತ್ರಾಲಯದಲ್ಲಿ ರಾಯರ ಸನ್ನಿಧಾನದಲ್ಲಿ ತಾವು ಇರುವುದಕ್ಕೆ ಬೇಕು ಅಂತನ್ನುವುದಾಗಿ ಒಂದು ಮನೆ ಕಟ್ಟಿಕೊಂಡಿದ್ದರು. ಇಬರಾಮಪುರದಲ್ಲಿ ಒಂದು ಆಗಿತ್ತು. ಆ ಎರಡು ಮನೆಗಳಿಗೆ ಆ ಶಿವಮೊಗ್ಗದ ಭಕ್ತ ಕೊಟ್ಟು ಕಳಿಸಿದ್ದ ಕಟ್ಟಿಗೆಗಳನ್ನೇ ಬಳಸಿದ್ದರಂತೆ. ಇವತ್ತಿಗೂ ಆ ಕಟ್ಟಿಗೆಗಳಲ್ಲಿ ಆ ಹೆಸರು ಕಂಡು ಬರುತ್ತದೆ ಅಂತನ್ನುವ ಮಾತನ್ನು ಹೇಳುತ್ತಾರೆ. ನಾನು ನೋಡಿಲ್ಲ, ಕೇಳಿದ್ದು ಮಾತ್ರ. ಇಂತಹ ಮಹಾಮಹಿಮರು ಅಪ್ಪ ಅವರು ಅಂತ. ಸಾಕಷ್ಟು ಮಹಿಮೆಗಳು ಅವರ ಹೆಸರಿನಲ್ಲಿ ಇದೆ. ಒಬ್ಬ ಆಚಾರ್ಯರು, ಅವರು ಸುಜ್ಞಾನೇಂದ್ರ ತೀರ್ಥರ ಕಾಲದಲ್ಲಿ ಇದ್ದವರು. ಆಚಾರ್ಯರನ್ನು ಅಂದರೆ ಅಪ್ಪ ಅವರನ್ನು
ಬಹಳ ವಿಶೇಷವಾಗಿ ಭಕ್ತಿಯಿಂದ ಪ್ರೀತಿಯಿಂದ ಕಾಣುವಂತಹ ಆಚಾರ್ಯರು. ಅವರು ಬಂದು ಕಂಡಾಗೆಲ್ಲ ಅಪ್ಪ ಅವರಿಗೆ ನಮಸ್ಕಾರ ಮಾಡೋರು. ಅವತ್ತು ಅಪ್ಪ ಅವರು ಹೇಳಿದರಂತೆ, ಗಣೇಶಾಚಾರ್ಯ ಅಂತ ಅವ್ರ ಹೆಸರು. ಆ ಗಣೇಶಾಚಾರ್ಯರು ದಿನ ಬರೋದು ನಮಸ್ಕಾರ ಮಾಡೋದು. ಒಂದು ದಿವಸ ಹೇಳಿದರು, ಇವತ್ತಿಂದ ನಾವೇ ನಿಮಗೆ ನಮಸ್ಕಾರ ಮಾಡುತ್ತೇವೆ. ನಮಸ್ಕಾರ ಮಾಡಿದರಂತ. ಹಾಗಲ್ಲ, ನೀವು ದೊಡ್ಡವರು, ನಿಮಗೆ ನಾನು ನಮಸ್ಕಾರ ಮಾಡುತ್ತೇನೆ. ಅದಕ್ಕೆ ಅಪ್ಪ ಅವರಂದರು, ನಾಳೆಯಿಂದ ನಾನು ನಿಮಗೆ ನಮಸ್ಕಾರ ಮಾಡೋದು ಅಂದ್ರಂತ. ಅವರು ಇವತ್ತಿಗೆ ನಾಯ್ತು ಮುಗಿಯಿತು, ನಾಳೆಯಿಂದ ನೀವು ನಮಗಲ್ಲ, ನಾವು ನಿಮಗೆ ಮಾಡೋದು ಅಂದರಂತ. ಈ ಕಾಲದಲ್ಲಿ ಈ ಹೊತ್ತಿನಲ್ಲಿ ಸುಜ್ಞಾನೇಂದ್ರ ತೀರ್ಥರಿಗೆ ಸಾಕಷ್ಟು ದೇಹಾಲಸ್ಯ ಆಗಿರುತ್ತೆ. ದೇಹಾಲಸ್ಯ ಉಂಟಾದಾಗ ಆ ಗಣೇಶಾಚಾರ್ಯರನ್ನು, ದೊಡ್ಡ ವಿದ್ವಾಂಸರು, ಅವರನ್ನು ಕರೆಸಿ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ತಮ್ಮ ಮಠಕ್ಕೆ ಉತ್ತರಾಧಿಕಾರಿಗಳನ್ನಾಗಿ ಮಾಡಿಕೊಳ್ಳುತ್ತಾರೆ. ಸುಧರ್ಮೇಂದ್ರ ತೀರ್ಥರು ಅಂತವರಿಗೆ ಹೆಸರನ್ನು ಕೊಡುತ್ತಾರೆ. ಆ ಸುಧರ್ಮೇಂದ್ರ ತೀರ್ಥರು ಸಂಚಾರವನ್ನು ಮಾಡುತ್ತಾ ಬರುತ್ತಾರೆ ಮಂತ್ರಾಲಯಕ್ಕೆ. ಅಪ್ಪ ಅವರು ತಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾರೆ. ನಾ ಹೇಳಿದಂತೆ ಆಯ್ತೋ ಇಲ್ಲೋ, ಮಂತ್ರಾಲಯದ ಪ್ರಭುಗಳು ತಮ್ಮಲ್ಲಿ ನಿಂತು ಮಾತಾಡಿಸ್ತಾರೆ. ಅವರ ಅಪೇಕ್ಷೆ ಏನೋ, ಅವರ ಇಚ್ಛೆ ಏನೋ, ಅದನ್ನು ನನ್ನಲ್ಲಿ ನಿಂತು ನಡೆಸ್ತಾರೆ, ನುಡಿಸ್ತಾರೆ ಅಂತ. ಅದನ್ನು ಭವಿಷ್ಯಗಳನ್ನು ಯಥಾವತ್ತಾಗಿ ಅನುಭವಿಸಿದಂತಹ ಅನೇಕರು ಅವರ ಕಾಲದಲ್ಲಿ ಇದ್ದದ್ದು ನಾವು ಕಾಣುತ್ತೇವೆ. ಇಂತಹ ಮಹಾನುಭಾವರು, ನಾನು ಮೊದಲೇ ಹೇಳಿದೆ, ಈ ರೀತಿಯಾದ ಸಿದ್ಧಿ ಅಂತೇನಾದರೂ ಇದ್ದರೆ ಅದು ಬ್ರಹ್ಮಮೀಮಾಂಸಾ ಶಾಸ್ತ್ರ, ಶುದ್ಧವಾದ ವೈಷ್ಣವ ಗ್ರಂಥಗಳು, ಇವುಗಳ ಅಧ್ಯಯನದ ಫಲವಾಗಿ ಬರಬೇಕು ಹೊರತಾಗಿ ವಾಮ ಮಾರ್ಗದಿಂದ ಬಂದಿತ್ತು ಅಂತಾದರೆ ಅದು ಮಹಾ ಅನರ್ಥಕ್ಕೆ, ಪಾಪಕ್ಕೆ, ನರಕಕ್ಕೆ ಕಾರಣವಾಗ್ತವೆ. ಪರಮಶುದ್ಧವಾದಂತಹ ಒಂದು ಮಹಿಮೆಗಳು ಇವರದ್ದು. ರಾಯರಿಗೆ ಅಷ್ಟು ಗೌರವ, ವಿಜಯೇಂದ್ರ ಸ್ವಾಮಿಗಳಿಗೆ ಆ ಮಹತ್ವ, ರಘುತ್ತಮರಿಗೆ ಆ ರೀತಿಯಾದಂತಹ ಸ್ಥಾನ, ಇನ್ನನೇಕ ಯತಿಗಳು, ಗೃಹಸ್ಥರು, ಅವರೆಲ್ಲರೂ ಕೂಡ ಟೀಕಾಚಾರ್ಯರ ನ್ಯಾಯಸುಧ, ಪರಿಮಳಾಚಾರ್ಯರ ಗ್ರಂಥಗಳು, ಅವುಗಳನ್ನೆಲ್ಲ ಅಧ್ಯಯನವನ್ನು ಮಾಡಿದವರು, ಅದಕ್ಕೇ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೇ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಅನ್ನುವ ನಿಮಿತ್ತದಿಂದ ಅಷ್ಟೊಂದು ಉತ್ಕರ್ಷವನ್ನು, ಉತ್ಕೃಷ್ಟತೆಯನ್ನು ಪಡೆಯಲಿಕ್ಕೆ ಆಯಿತು. ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಆ ಒಂದು ವಿಲಕ್ಷಣವಾದ, ವಿಭಿನ್ನವಾದ ಮಹತ್ವ ಇದೆ, ಮಹಿಮೆ ಇದೆ ಅಂತನ್ನುವುದನ್ನು ತಿಳಿದು ಯಥಾಯೋಗ್ಯವಾಗಿ ಇವತ್ತಿನ ಆರಾಧ್ಯ ಮೂರ್ತಿಗಳಾದ ಅಪ್ಪಾವರನ್ನು, ಇಬರಾಮಪುರದ ಆಚಾರ್ಯರನ್ನು ಸ್ಮರಣೆ ಮಾಡಿ ಅವರ ಅನುಗ್ರಹ ನಮಗೆ ನಿಮಗೆಲ್ಲರಿಗೂ ಕೂಡ ಇರಲಿ ಅಂತ ಪ್ರಾರ್ಥನೆ ಮಾಡಿ, ಇವತ್ತಿನಿಂದ ಮುಂದೆ ಒಂದು ವಾರದ ನನ್ನ ಪ್ರವಚನವನ್ನು ನೀವು ಕೇಳಲಿಕ್ಕೆ ಬೇಕು ಅನಿವಾರ್ಯವಾಗಿ. ಹಾಗಾಗಿ ಅದರ ಒಂದು ಆರಂಭವನ್ನು ಕೂಡ ಮಾಡಿಬಿಡೋಣ. ಶಾಸ್ತ್ರ ಮಾಡೋತೋ, ಶಾಸ್ತ್ರ ಮಾಡೋದು ಅಂತಾರಲ್ಲ, ಹಾಗೆ ಇವತ್ತು ಈಗ ಶಾಸ್ತ್ರ ಮಾಡಿಬಿಡೋಣಂತ. ನಾನು ಮೊದಲಿಗೆ ನಮ್ಮ ಕೊಪ್ಪಳವರನ್ನು, ನಿಮ್ಮನ್ನು, ಎಲ್ಲರನ್ನು ಕ್ಷಮೆ ಕೇಳಬೇಕಿತ್ತು. ನಾನು ಎರಡು ಸಾರಿ ಬರ್ತೇನೆ ಅಂತ ಕೈ ಕೊಟ್ಟಿದ್ದೆ ನಿಮಗೆ. ಕೆಲವ್ರಿಗೆ ಗೊತ್ತಿಲ್ಲ ಪಾಪ, ರಾಮನವಮಿಗೆ ಬರಬೇಕಿತ್ತು ನಾನು ಹಿಂದೆ. ಈ ವರ್ಷದ ಆರಂಭದ ಪಂಚಾಂಗ ನಾನೇ ಹೇಳಬೇಕಾಗಿತ್ತು, ಆಗಲೂ ಬರಲಿಲ್ಲ. ಎರಡನೇದಾಗಿ ಹಿಂದೆ ಟೀಕಾಚಾರ್ಯರ ಆರಾಧನೆ ಮುಂದೆ ಒಂದು ವಾರ ಬರಬೇಕಿತ್ತು, ಆಗೋ ಕೈ ಕೊಟ್ಟೆ. ಕೈಗೊಡು ಅಂತ ತಿಮ್ಮಪ್ಪನೇ ಹೇಳಿದ, ನಾನೇನು ಮಾಡಲಿಕ್ಕೆ. ಹೋದ ವಾರ ತಿಮ್ಮಪ್ಪನ ಕೂತ್ಕೊಂಡು ಗ್ರಂಥ ಪಾರಾಯಣ ಮಾಡಿ ಬಂದಿದ್ದಾರೆ, ಅವರು ಮುಟ್ಟಿದ್ರೆ ಸಾಕು, ತಿಮ್ಮಪ್ಪನ ಮುಟ್ಟಿದಂಗೆ ಆಗ್ತದೆ. ನ್ಯಾಯಸುಧ ಪಾರಾಯಣಕ್ಕೆ ಅಂತ ಶ್ರೀನಿವಾಸ ದೇವರ ದೇವಸ್ಥಾನದಲ್ಲಿ, ದೇವಸ್ಥಾನದ ವತಿಯಿಂದ ಕರೆಸಿದ್ರು. ವಿಮಾನ ರಂಗನ ವಿಮಾನ ಶ್ರೀನಿವಾಸ ದೇವರ ಮುಂದೆ ಪಾರಾಯಣವನ್ನು ಮಾಡೋದು, ಹೋಗುವಾಗ ಒಮ್ಮೆ, ಬರುವಾಗಲೊಮ್ಮೆ ದೇವರ ದರ್ಶನ ಮಾಡಿಕೊಂಡು ಬರುವಂತಹ ಒಂದು ಅವಕಾಶ ಇತ್ತು. ಎರಡು ಸಾರಿ L1 ದರ್ಶನಕ್ಕೂ
ಅವಕಾಶವನ್ನು ಕೊಟ್ಟಿದ್ದರು. ಎಲ್ವೊಂದು ದರ್ಶನ ನಿಮಗೆ ಬಹುಶಃ ಗೊತ್ತಿರುತ್ತದೆ, ದೇವರು ಅದಕ್ಕೆ ಕರೆಸಿದ್ದ ಅನ್ನುವುದಕ್ಕಾಗಿ ಇಲ್ಲಿಗೆ ಬರಲಿಕ್ಕಾಗಲಿಲ್ಲ. ಈಗ ನಿಮ್ಮನ್ನು ನಾನು ಬಿಡೋದಿಲ್ಲ. ಮಹಾಭಾರತದ ಹಿಂದೆ ನಾನು ಇಲ್ಲಿ ಬಂದಾಗ ಎರಡು ಮೂರು ಬಾರಿ ಮಹಾಭಾರತದ ಬಗ್ಗೆ ಪ್ರವಚನವನ್ನು ಮಾಡಿದ್ದು ಇದೆ. ಒಂದ್ಸಾರಿ ಆದಿಪರ್ವದ ಬಗ್ಗೆ ಹೇಳಿದ್ದೆ, ಮತ್ತೊಮ್ಮೆ ಅಲ್ಲಲ್ಲಿ ಬಂದ ಕಥೆಗಳನ್ನು, ಋಷಿಮುನಿಗಳ ಕಥೆಗಳನ್ನು ಆರಿಸಿ ಹೇಳಿದ್ದೆ. ಈ ಬಾರಿ ಒಂದು ಪರ್ವದ ಬಗ್ಗೆ ಹೇಳಬೇಕು ಅಂತ ಹೊರಟಿದ್ದೇನೆ. ಇದು ಅತಿ ಕೊನೆ ಕೊನೆಗೆ ಬರುವಂತಹ ಪರ್ವ. ದೊಡ್ಡ ದೊಡ್ಡ ಪರ್ವಗಳು ಅಂತ ಗಾಳಿ ಗೋಪುರ ಅಂತಿರ್ತಾರಲ್ಲ, ಹಾಗೆ ಬಹಳ ದೊಡ್ಡ ದೊಡ್ಡ ಪರ್ವಗಳು, ಶಾಂತಿ ಅನುಶಾಸನ ಪರ್ವಗಳು ಎಲ್ಲ ಮುಗಿದ ಮೇಲೆ ಬರುವಂಥ ಒಂದು ಪರ್ವ. ಅದರಲ್ಲಿ ಧರ್ಮರಾಜ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಹೋಗ್ತಾನೆ. ಆ ಅಶ್ವಮೇಧ ಮಾಡುವಂತಹ ಕಥೆ, ಅಲ್ಲಿ ಅನೇಕ ರಾಜರುಗಳ ಚರಿತ್ರೆ, ಇದಕ್ಕೆ ಪೋಷಕವಾಗಿ ವೇದವ್ಯಾಸದೇವರು ಮಹಾಭಾರತವನ್ನು ಬರೆದವರು. ಅಲ್ಲದೆ ಇಲ್ಲಿ ಅಶ್ವಮೇಧದ ಪಾಂಡವರ ಚರಿತ್ರೆ ಇದೆ. ಇದರ ಜೊತೆಗೆ ಜೈಮಿನಿ ಆಚಾರ್ಯರು ಕೂಡ ಅಶ್ವಮೇಧ ಪರ್ವ ಅಂತ ಒಂದು ಪ್ರತ್ಯೇಕ ಬರೀತಾರೆ. ಅದನ್ನು ಆಧರಿಸಿಕೊಂಡೇ ಕನ್ನಡ ಸಾಹಿತಿಗಳು ಕೂಡ ಜೈಮಿನಿ ಅಶ್ವಮೇಧದ ಕೃತಿಗಳನ್ನು ಕೂಡ ಬರೆದವರು ಉಂಟು. ಅಲ್ಲಿನ ಕೆಲವು ಕಥೆಗಳನ್ನು ಇಲ್ಲಿ ತಗೊಳ್ತೇನೆ. ಇಲ್ಲಿ ಪ್ರಧಾನವಾಗಿ ಸಾಕಷ್ಟು ವಿಷಯಗಳಿವೆ. ಅನೇಕ ಧರ್ಮಗಳನ್ನು, ನಮ್ಮ ನಿತ್ಯ ಜೀವನಕ್ಕೆ ಬೇಕಾದ ಧರ್ಮಗಳನ್ನು ಕೂಡ ಮಹಾಭಾರತದ ಅಶ್ವಮೇಧ ಪರ್ವ, ಅದರೊಳಗೆ ವೈಷ್ಣವ ಧರ್ಮ ಪರ್ವ ಅಂತ ಒಂದು ಪುಟ್ಟ ಪರ್ವ ಇದೆ. ಆ ವೈಷ್ಣವ ಧರ್ಮ ಪರ್ವದಲ್ಲಿ ನೂರಾರು ಧರ್ಮಗಳನ್ನು ಹೇಳ್ತಾರೆ. ಅದನ್ನೆಲ್ಲವನ್ನು ಕೂಡ ಎಷ್ಟು ಸಾಧ್ಯವೋ ಅಷ್ಟನ್ನು ಇಲ್ಲಿ ಚಿಂತನೆ ಮಾಡಲಿಕ್ಕೆ ಹೋಗ್ತೇನೆ. ಮಹಾಭಾರತದ ಯುದ್ಧ ಮುಗಿದಿದೆ. ಯುದ್ಧ ಮುಗಿದ ಮೇಲೆ ಧರ್ಮರಾಜ ಪಟ್ಟಾಭಿಷಿಕ್ತನಾದ ದೊರೆ ಆದ. ಆದರೂ ಅವನಿಗೆ ಚಿಂತೆ ಬಿಡಲಿಲ್ಲ, ಬಹಳ ಚಿಂತೆ ಕಾಡ್ತಿತ್ತು ಅವನನ್ನು. ರಾಜ್ಯ ಸಿಗುವ ಮೊದಲು ಒಂದು ಚಿಂತೆ, ರಾಜ್ಯ ಸಿಕ್ಕ ಮೇಲೆ ಮತ್ತೊಂದು ಚಿಂತೆ. ಧರ್ಮರಾಜ ಅಂದ, ನಾನು ಮಾಡಿದ ಯುದ್ಧ ಅದು ಧರ್ಮವೋ ಅಧರ್ಮವೋ, ಇಷ್ಟು ಜನರನ್ನು ಹೊಡೆದು ಸಂಹರಿಸಿ ರಾಜನಾಗುವಂತಹ ಸನ್ನಿವೇಶ ಬಂದಿದೆ, ಅವರೇನು ಬೇರೆ ಅಲ್ಲ, ನನ್ನವರೇ ಅಣ್ಣ ತಮ್ಮಂದರೆ, ದೊಡ್ಡಪ್ಪ ಚಿಕ್ಕಪ್ಪ ತಾತ ಮತ್ತು ಮಕ್ಕಳು ಮೊಮ್ಮಕ್ಕಳು ಸ್ಥಾನದಲ್ಲಿ ಇರುವ ಜನರನ್ನು ಹತ್ಯೆ ಮಾಡಿ, ಅಲ್ಲದೆ ಸಾವಿರ ಸಾವಿರ ಲಕ್ಷ ಲಕ್ಷ ಸೈನಿಕರ ಹತ್ಯೆಯಾಯಿತು. ಒಂದು ಸೈನಿಕನ ಹತ್ಯೆಯಾಗುತ್ತೆ ಅಂದರೆ ಒಂದು ಕುಟುಂಬದ ಆಧಾರ ಸ್ತಂಭವಾಗಿ ಇದ್ದಂಥ ವ್ಯಕ್ತಿಯನ್ನು ಕಳೆದುಕೊಂಡಂತೆ. ಅಷ್ಟು ಜನ ಅನಾಥರಾಗಿರುತ್ತಾರೆ, ಎಷ್ಟು ಕುಟುಂಬಗಳು ಅನಾಥ ಆದವು, ಎಷ್ಟು ಜನ ಕಷ್ಟಪಡ್ತಾ ಇದ್ದಾರೆ. ಇಷ್ಟೆಲ್ಲ ಜನರನ್ನು ದುಃಖಪಡಿಸಿ ನಾನು ರಾಜನಾಗಿದ್ದೇನಲ್ಲ, ಇದರಿಂದ ಏನು ಪ್ರಯೋಜನ, ಏನು ಫಲ ಅನ್ನುವ ಯೋಚನೆಯಲ್ಲಿ ಇದ್ದ. ಆ ಹೊತ್ತಿಗೆ ವೇದವ್ಯಾಸದೇವರು, ಕೃಷ್ಣದೇವರು, ಇನ್ನುಳಿದ ಅನೇಕ ಋಷಿಗಳು ಬೇಕಾದಷ್ಟು ಹೇಳುತ್ತಾರೆ, ಕೇಳೋದಿಲ್ಲ. ಆಗ ಅವನ ಬಳಿಗೆ ಕೃಷ್ಣದೇವರು ಬಂದು ಹೇಳಿದ್ದು, ನೀನು ಮಾಡಿದ ಯುದ್ಧ ಧರ್ಮವೋ ಅಧರ್ಮವೋ, ಪುಣ್ಯವೋ ಪಾಪವೋ, ಅದರ ಬಗ್ಗೆ ಹೇಳುವುದಕ್ಕೆ ಭೀಷ್ಮರು ಇನ್ನೂ ಬದುಕಿದ್ದಾರೆ, ಅವರನ್ನು ಹೋಗಿ ಕೇಳೋಣ ಅಂತ ಕೃಷ್ಣದೇವರು ಧರ್ಮರಾಜನನ್ನು ಕರೆದುಕೊಂಡು ಹೋಗಿ ಭೀಷ್ಮರ ಮುಂದೆ ನಿಲ್ಲಿಸಿ
ಭೀಷ್ಮರ ಮೂಲಕ ಉಪದೇಶವನ್ನು ಮಾಡಿಸ್ತಾನೆ. ಆ ಭೀಷ್ಮರು ಧರ್ಮರಾಜನಿಗಾಗಿ ರಾಜಧರ್ಮ, ಸ್ತ್ರೀಧರ್ಮ, ಮೋಕ್ಷಧರ್ಮ, ಆಪದ್ಧರ್ಮ, ನಾನಾ ವಿಧವಾದ ಧರ್ಮಗಳನ್ನು ಬೋಧನೆಯನ್ನು ಮಾಡ್ತಾರೆ. ಅದೇನೇನು ಬೋಧನೆ ಮಾಡಿದಾರೋ ಅದೆಲ್ಲವೂ ಶಾಂತಿ ಪರ್ವ, ಅನುಶಾಸನ ಪರ್ವಗಳಲ್ಲಿ ಬಂದಿವೆ. ಮಹಾಭಾರತದಲ್ಲಿನೇ ಅತಿ ದೊಡ್ಡ ದೊಡ್ಡ ಪರ್ವಗಳು ಅವೆರಡು. ಆದ ಮೇಲೆ ಆ ಶಾಂತಿ ಅನುಶಾಸನವನ್ನು ಮುಗಿಸಿದ ಮೇಲೆ ಏನು ಬರುತ್ತೆ ಅದನ್ನು ನಾನು ಹೇಳಬೇಕು ಅಂತ ಅಂದುಕೊಂಡದ್ದು. ಅಷ್ಟೆಲ್ಲ ಮುಗಿದ ಮೇಲೆ ಭೀಷ್ಮರು ನಿರ್ಯಾಣ ಹೊಂದುತ್ತಾರೆ. ಭೀಷ್ಮರಿಗೆ ಒಂದು ರೀತಿಯಲ್ಲಿ ತರ್ಪಣಾದಿಗಳನ್ನು ಕೊಟ್ಟು ಅವರ ಕಾರ್ಯಗಳನ್ನು ಮುಗಿಸಿ ಆನಂತರ ಧರ್ಮರಾಜ ಒಂದು ಬಾರಿ ಆಲೋಚನೆಯಲ್ಲಿ ಇದ್ದ. ಆಲೋಚನೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವನ ಬಳಿಗೆ ವೇದವ್ಯಾಸದೇವರು, ಕೃಷ್ಣದೇವರು, ವಿದುರ ಎಲ್ಲರೂ ಇದ್ದಾರೆ. ಧರ್ಮರಾಜನನ್ನು ಸಮಾಧಾನ ಪಡಿಸಿ ಭೀಷ್ಮರನ್ನು ಕಳೆದುಕೊಂಡಿದ್ದರು ಅದಕ್ಕೂ ಕೂಡ ಸಮಾಧಾನವನ್ನು ಮಾಡಿ ಆದ ಮೇಲೆ ಧರ್ಮರಾಜ ಅಂದ, ನನಗೆ ಇನ್ನೂ ಸಮಾಧಾನ ಆಗಿಲ್ಲ. ಆಗ ಎಲ್ಲ ಹಿರಿಯರಂದರು, ಅಶ್ವಮೇಧ ಮಾಡಿಬಿಡಪ್ಪ ನೀನು, ಅಶ್ವಮೇಧ ಮಾಡಿಬಿಟ್ಟಿ ಅಂತಾದರೆ ಪೂರ್ತಿ ಮನಸ್ಸಿಗೆ ಸಂತೋಷ ಆಗುತ್ತೆ, ನೆಮ್ಮದಿ ಉಂಟಾಗ್ತದೆ, ಅದನ್ನು ಮಾಡು ಅಂತ. ಯಜಸ್ವ ವಿವಿಧೈರ್ ಯಜ್ಞೈಹಿ ಬಹುಭಿಹಿ ಸ್ವಾಪ್ತ ದಕ್ಷಿಣೈಹಿ ದೇವಾನ್ ತರ್ಪಯ ಸೋಮೇನ ಸ್ವಧಯಾಚ ಪಿತೃನಪಿ. ವಿವಿಧವಾದ ಯಜ್ಞಗಳು, ವಿಶೇಷವಾಗಿ ಅಶ್ವಮೇಧ ಮಾಡು, ದೇವತೆಗಳನ್ನು ಸಂತೋಷಪಡಿಸು, ದಾನ ಧರ್ಮಗಳನ್ನು ಮಾಡಿ ದಕ್ಷಿಣಾದಿಗಳನ್ನು ಕೊಟ್ಟು ಪುರೋಹಿತರನ್ನು ಸಂತೋಷಪಡಿಸು, ಅತಿಥಿಗಳನ್ನು ಸಂತೋಷಪಡಿಸು, ಅನ್ನದಾನಾದಿಗಳನ್ನು ಮಾಡು, ಎಲ್ಲ ಜೀವರನ್ನು ತೃಪ್ತಿಪಡಿಸು, ಇಷ್ಟು ಹೇಳ್ತಾರೆ. ಆದರೆ ಹಿಂದೇನಾಯಿತು ಅನ್ನುವುದರ ಬಗ್ಗೆ ಮಾತ್ರ ಚಿಂತೆ ಮಾಡಬೇಡ, ಅದನ್ನು ಮರೆತು ಬಿಡು. ಈ ಸಂದರ್ಭದಲ್ಲಿ ಭಾರತವನ್ನು ಮಾತು ಹೇಳುತ್ತೆ, ಭವಿತವ್ಯಂ ಹಿ ತತ್ತಥಾ, ಭವಿತವ್ಯಂ ಹಿ ತತ್ತಥಾ, ಏನಾಗಬೇಕಿತ್ತೋ ಅದೇ ಆಗಿದೆ, ಏನು ಆಗಬಾರದಿತ್ತೋ ಅದು ಆಗಿಲ್ಲ, ಏನು ಆಗಬೇಕಿತ್ತೋ ಅದೇ ಆಗಿದೆ, ಹಿಂದೆ ಮುಂದೇನು ಆಗಬೇಕೋ ಅದೇ ಆಗ್ತದೆ. ನಿನ್ನ ಕೈಯಲ್ಲಿ, ನಿನ್ನ ನಿಯಂತ್ರಣದಲ್ಲಿ ಜಗತ್ತು ಇಲ್ಲ, ಒಂದು ಗೊಂಬೆ ಅಷ್ಟೇ, ನೀನು ಆಡಬೇಕೋ ಆಡಬೇಕಿಷ್ಟೇ, ಕೆಲಸ ಮಾಡಬೇಕೋ ಮಾಡಬೇಕು, ಕೂಡುವಂತೆ ಇಲ್ಲ, ಮುಂದೆ ಹೋಗ್ತಾ ಇರಬೇಕು. ಜೀವ ಇದೆ, ಜಡ ಅಲ್ಲ ನೀನು, ಕಾರ್ಯದಲ್ಲಿ ಪ್ರವೃತ್ತನಾಗಿ ಇರಬೇಕು, ಪ್ರವೃತ್ತನಾಗು. ಧರ್ಮರಾಜ ಅಂದ, ತಾತ ನಮಗೆ ನೀವೊಂದು ಅಪ್ಪಣೆ ಕೊಡಬೇಕು. ಏನಪ್ಪ ಎದಕ್ಕೆ ಅಪ್ಪಣೆ? ಏನು ಊಟಕ್ಕೆ ಕೊಡ್ತೀಯೋ, ಪೂಜೆ ಕೊಡ್ತೀಯೋ, ಹೋಮ ಮಾಡ್ತೀಯೋ, ಎದಕ್ಕೆ ಅಪ್ಪಣೆ? ಇಲ್ಲ, ನಾನು ಅರಣ್ಯಕ್ಕೆ ಹೋಗಿಬಿಡ್ತೇನೆ, ಮತ್ತೆ ಅಶ್ವಮೇಧ, ಮತ್ತೊಂದಿಷ್ಟು ಯುದ್ಧ, ಹಿಂದಾಗಲೇ ಯುದ್ಧ, ಯುದ್ಧ ಕಳ್ಕೊಳ್ಳಿಕ್ಕಾಗಿ ಮತ್ತೊಂದು ಯುದ್ಧ, ಆ ಪಾಪ ಕಳ್ಕೊಳ್ಳಿಕ್ಕೆ ಮತ್ತೊಂದು ಯುದ್ಧ, ನನಗೆ ಸಾಕಾಗಿದೆ, ಅರಣ್ಯಕ್ಕೆ ಹೋಗಿಬಿಡ್ತೇನೆ. ವೇದವ್ಯಾಸ ಅಷ್ಟೆಲ್ಲ ಮೋಕ್ಷ ಧರ್ಮ ಹೇಳಿದರು, ಶಾಂತಿ ಅನುಶಾಸನ ಎರಡು ಪರ್ವ, ಇಡೀ ಧರ್ಮದ ಉಪದೇಶ ಆಯಿತು, ಅದು ಉಪಯೋಗಕ್ಕೆ ಬರ್ತಾ ಇಲ್ಲಲ್ಲ ನಿನಗೆ. ಅದರಿಂದ ಉಳಿದ ಜನ ಎಷ್ಟು ಜನ ಉದ್ಧಾರ ಆಗಿ ಹೋಗ್ಬಿಟ್ರು. ಇಲ್ಲ, ನೀನು ಯಜ್ಞವನ್ನು ಮಾಡು, ಅಶ್ವಮೇಧವನ್ನು ಮಾಡು, ವಿಧಿವತ್ತಾಗಿ ದಕ್ಷಿಣವನ್ನು ಕೊಟ್ಟು ಅಶ್ವಮೇಧವನ್ನು ಮಾಡಬೇಕು ಅಂದಾಗ ಧರ್ಮರಾಜ ಹೇಳ್ತಾನೆ, ನಾನು ಮಾಡಿ ಏನು, ಆದರೆ ನನ್ನ ಸಮಸ್ಯೆ ಏನಿದೆ ಅಂದರೆ, ದಾನಂ ಅಲ್ಪಂ ನ ಶಕ್ನೋಮಿ ದಾತುಂ ವಿತ್ತಂಚ ನಾಸ್ತಿ ಮೇ. ನೀವು ಅಶ್ವಮೇಧ ಮಾಡು ಅಂತ ಹೇಳ್ತಾ ಇದ್ದೀರಿ, ಪವಮಾನ ಹೋಮ ಅಲ್ಲ ಅಶ್ವಮೇಧ. ಪವಮಾನ ಹೋಮ ಮಾಡಲಿಕ್ಕೇ 10,000 ಖರ್ಚು ಇದೆ ಇವತ್ತು. ಅಶ್ವಮೇಧ ಮಾಡೋದು ಅಂದರೆ ಏನು ಸಾಮಾನ್ಯ ಹುಡುಗಾಟಿಕೆಯ ಮಾತಾ ಅದು? ನನ್ನಲ್ಲಿ ಪೈಸೆ ಇಲ್ಲ, ಏನು ಅಂದರೆ ಏನೂ ಇಲ್ಲ. ಹಿಂದೆ ನಾವು ಹೇಳ್ತಿರ್ತಾರಲ್ಲ,
ಹಿಂದಿನ ಸರ್ಕಾರವೇ ಖಜಾನೆಯನ್ನು ಲೂಟಿ ಮಾಡಿದೆ, ಹಾಗೆ ನಮ್ಮ ದುರ್ಯೋಧನ ಮಹಾರಾಜರು ಎಲ್ಲ ಖಜಾನೆ ಲೂಟಿ ಮಾಡಿ ಹೋಗಿದ್ದಾನೆ, ಖಾಲಿ ಮಾಡಿದ್ದಾನೆ, ಅದು ತುಂಬಬೇಕು, ಅದಕ್ಕೆ ಪ್ರಜೆಗಳೇ ದಾರಿ. ಮತ್ತೊಂದು, ಎಲ್ಲಿದೆ ಮೂಲ ಸಂಪತ್ತಿಗೆ? ಇಷ್ಟು ದಿವಸ ಯುದ್ಧ ಮಾಡಿ ಅವರನ್ನೆಲ್ಲ ಹಿಂಸೆ ಪಡಿಸಿ ಹಣವನ್ನು ತಗೊಂಡು ಆಗಿದೆ, ಮತ್ತು ಹೊಡೆದು ಬಡದು ಪ್ರಜೆಗಳಿಂದ ಕರವನ್ನು ಕಿತ್ತುಕೊಳ್ಳುವ ಮನಸ್ಸು ನನಗೆ ಇಲ್ಲ. ರಾಜ ಹೇಗಿರಬೇಕು? ಅದ್ಭುತವಾದ ಮಾತು ಹೇಳುತ್ತೆ ಮಹಾಭಾರತ. ಪ್ರಜೆಗಳಿಂದ ಕರವನ್ನು ಹೇಗೆ ತಗೊಳ್ಬೇಕು ಅಂದರೆ ಹೂವಾಡಿಗನಂತೆ ಇರಬೇಕು. ಹೂವನ್ನು ಸಂಗ್ರಹಿಸುವ ವ್ಯಕ್ತಿ ಹೂವನ್ನು ಮಾತ್ರ ತಗೊಳ್ತಾನೆ, ನತು ಅಂಗಾರ ಕಾರಕ ಅಂತ. ಇದ್ದಲನ್ನು ತಯಾರಿ ಮಾಡುವವನು ಗಿಡವನ್ನೇ ಮುರಿದು ಹಾಕ್ತಾನೆ, ಮರವನ್ನೇ ಕಿತ್ತಿ ಹಾಕ್ತಾನೆ. ಹೂವನ್ನು ಸಂಗ್ರಹಿಸುವವನು ಹೂವನ್ನು ಮಾತ್ರ ತಗೊಳ್ತಾನೆ, ಗಿಡವನ್ನು ಮುರಿಯುವುದಿಲ್ಲ, ಮತ್ತೆ ಹೂ ಬಿಡುತ್ತೆ ಅದರಲ್ಲಿ. ಹಾಗೆ ಕರವನ್ನು ತಗೊಳ್ಳುವಂತಹ ರಾಜ ಹೂವನ್ನು ಸಂಗ್ರಹಿಸುವಂತಹ ವ್ಯಕ್ತಿಯಂತೆ ಇರಬೇಕು ಹೊರತಾಗಿ ಸಮೂಲವಾಗಿ ಬೇರು ಸಹಿತವಾಗಿಯೇ ಗಿಡಗಳನ್ನು ಕಿತ್ತುವುದು ಅಲ್ಲ. ಪ್ರಜೆಗಳನ್ನು ನಾವು ನಾಶ ಮಾಡ್ತಾ ಇದ್ದೇವೆ ಒಂದು ಅರ್ಥದಲ್ಲಿ. ಬೇಡ ಕೃಷ್ಣ, ನಾನು ನನ್ನ ಸುಖಕ್ಕಾಗಿ, ನನ್ನ ಪಾಪಕ್ಕಾಗಿ, ಅದರ ಪರಿಹಾರಕ್ಕಾಗಿ ಮತ್ತೊಬ್ಬರನ್ನು ನಾನು ಅವಲಂಬಿಸುವುದಿಲ್ಲ, ಹಿಂಸೆ ಕೊಡುವುದಿಲ್ಲ, ನನಗೆ ಇಷ್ಟ ಇಲ್ಲ. ನೋಡಿ, ಈ ಕಥೆ ನಮ್ಮ ಜನಕ್ಕೆ ಗೊತ್ತಿಲ್ಲ, ನಮ್ಮನ್ನು ಆಳುವ ಜನಕ್ಕೆ ಗೊತ್ತಿಲ್ಲ. ಅವರಿಗೆ ಮಹಾಭಾರತನೇ ಬೇಡ, ರಾಮಾಯಣ ಬೇಡ, ಎಲ್ಲ ಜಾತ್ಯತೀತ ದೇಶ ಇವೆಲ್ಲ ಬೇಡ ಬೇಡ ಅಂತ. ಇವನ್ನೆಲ್ಲ ತಿಳಿದಿದ್ದರೆ ಹೇಗೆ ಕರದ ವ್ಯವಸ್ಥೆ ಹೇಗಿರಬೇಕು ಅನ್ನುವುದನ್ನು ಹೇಳಿಕೊಡುತ್ತದೆ. ಪ್ರಜೆಗಳ ರಕ್ತವನ್ನು ಹಿಂಡಿ ಕರವನ್ನು ತಗೊಳ್ಳುವುದು ಮಹಾಪಾಪಕರಾದ. ದುರ್ಯೋಧನೆಯನ್ನು ಎಲ್ಲ ಕಥೆಯನ್ನು ಹೇಳಿಕೊಂಡ, ದುರ್ಯೋಧನ ಹಾಳು ಮಾಡಿದ, ಇದೆಲ್ಲ ಆಯಿತು, ಹೀಗೆಲ್ಲ ಆಯಿತು, ಮತ್ತು ಇನ್ನೇನು ಮಾಡೋದು? ಆಗ ವೇದವ್ಯಾಸ್ತೆಯವರಂದರು, ನೀ ಏನು ಯೋಚನೆ ಮಾಡಬೇಡ, ಮೊದಲು ಸಂಕಲ್ಪ ಮಾಡು, ಯಜ್ಞ ಮಾಡ್ತೇನೆ ಅಂತ ಹೇಳು, ಹಣದ ವ್ಯವಸ್ಥೆ ನಾನು ಮಾಡ್ತೇನೆ ಅಂದ್ರೆ ಅವರು. ಹಣದ ವ್ಯವಸ್ಥೆ ನಾನು ಮಾಡ್ತೇನೆ, ತಂದುಕೊಡ್ತೇನೆ, ಆಯಿತು, ನಾನು ಸಿದ್ಧ ಅಶ್ವಮೇಧವನ್ನು ಮಾಡುವುದಕ್ಕೆ. ಆಗ ವೇದವ್ಯಾಸರಂದರು, ಅದಕ್ಕೆ ಹಣಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ, ಹೇಮವತ್ ಪರ್ವತದ ಸಮೀಪದಲ್ಲಿ ಬಹಳಷ್ಟು ಸಂಪತ್ತು ಬಿದ್ದಿದೆ. ಹಿಂದೆ ಮರುತ್ತೆಂಬಂತಹ ರಾಜ ಇದ್ದ, ಆ ಮರುತ್ ರಾಜ ಭಾರೀ ಯಜ್ಞವನ್ನು ಮಾಡಿದ್ದ. ಯಜ್ಞ ಮಾಡಿದ ಮೇಲೆ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟ, ಬಂಗಾರದ ಚಿನ್ನದ ಪದಾರ್ಥಗಳನ್ನು ದಾನ ಮಾಡಿದನು. ಅವನ ಯಜ್ಞದಲ್ಲಿ ಒಂದೂ ಕೂಡ ಬೆಳ್ಳಿಯ ಪದಾರ್ಥಗಳು ಅಂತಿಲ್ಲ. ಅಂದಮೇಲೆ ಉಳಿದದ್ದಂತೂ ಪ್ರಶ್ನೆನೇ ಇಲ್ಲ, ಎಲ್ಲವೂ ಚಿನ್ನಮಯ. ಅಂತಹ ಕಾಲದಲ್ಲಿ ಅವನು ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟಿದ್ದ. ಆ ಬ್ರಾಹ್ಮಣರು ದಾನವನ್ನು ತೆಗೆದುಕೊಂಡು ಗಂಟು ಕಟ್ಟಿ 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 ಕಟ್ಟಿದರು, ಹೊತ್ತುಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಎಷ್ಟು ಹೊತ್ತುಕೊಂಡು ಹೋಗ್ತೀರಿ? ಒಂದು ಗಂಟು, ಎರಡು ಗಂಟು ಕಟ್ಟಿದರೆ ಕೊಟ್ಟಿದ್ರೆ ಹೊತ್ತುಕೊಂಡು ಹೋಗ್ಬೋದು. ಎಷ್ಟೊಂದು ಹೊತ್ತುಕೊಂಡು ಹೋಗ್ಲಿಕ್ಕಾಗತ್ತೆ? ಆ ಬ್ರಾಹ್ಮಣರಿಗೆ ಮರುತ ರಾಜ ಕೊಟ್ಟ ದಕ್ಷಿಣೆಯನ್ನು ಹೊತ್ತುಕೊಂಡು ಹೋಗಲಿಕ್ಕಾಗದೆ ಅವರೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾರೆ, ಎಷ್ಟೋ ಬೆಳ್ಳಿಯ ಬಂಗಾರದ ಪದಾರ್ಥಗಳನ್ನು. ಅದನ್ನು ತಗೊಂಡು ಬಾ, ಅದರಿಂದ ಯಜ್ಞವನ್ನು ಮಾಡು, ಚಿಂತೆ ಮಾಡಬೇಡ ಅಂದ್ರು. ಅವನಂದ, ಇದು ಇನ್ನೂ ಪಾಪಕರ, ನಮ್ಮನೇಲಿದ್ದ 10 ರೂಪಾಯಿ ಎತ್ತಿ ಕೊಟ್ಟರೆ ಅದಕ್ಕೊಂದು ಪುಣ್ಯ ಬಂದಿತ್ತು, ಅದು ಆಚಾರ ಮನೆಗೆ ಹೋಗಿ ಆಚಾರ ಬೇಡ ಅಂತ ಏನು ಬಿಟ್ಟಿರ್ತಾರೆ, ಅದನ್ನೇ ತೊಗೊಂಬಂದು ಇನ್ನೊಬ್ಬ ಆಚಾರ್ಯ ದಕ್ಷಿಣೆ ಕೊಟ್ಟುಬಿಟ್ಟಿವಿ ಅಂದರೆ ಏನು ಅರ್ಥ ಅದಕ್ಕೆ? ದತ್ತಾಪಹಾರ ಅಥವಾ ಸೋತ್ತಮ ದ್ರವ್ಯದ ಅಪಹಾರ, ಅದು ಮಹಾಪಾಪ, ಅದು ನಾನು ಮಾಡೋದಿಲ್ಲ ಅಂತ. ಯದೇವಸ್ಥೆಯವರಂದ್ರೆ, ನಿನ್ನ ಮಾಡಿಸಿಯೇ ಸರಿ, ನಾನು ಮಾಡೋದಿಲ್ಲ ಅಂತ, ಇವನು ನಿನ್ನ ಮಾಡಿಸ್ತೇನೆ ಅಂತ. ಅವರು, ನಿನಗೆ ಪಾಪ ಬರೋದಿಲ್ಲೋ, ನಿನಗೆ ಪಾಪ ಬಾರದ ರೀತಿಯಲ್ಲಿ ನಾನು ಹೇಳ್ತೇನೆ, ನಾನು ವ್ಯವಸ್ಥೆ ಮಾಡ್ತೇನೆ. ಅವರಿಗೆ ಬೇಕು ಅಂತ ಇಟ್ಟು ಹೋಗಿದ್ದರೆ,
ಏ ಇಲ್ಲೇ ನೋಡ್ತಿರು ಮನೆಗೆ ಹೋಗಿ ಎರಡಿಟ್ಟು ಮತ್ತೊಂದು ಎರಡು ಗಂಟೆ ತೊಗೊಂಡು ಹೋಗ್ತೇನೆ ಅಂತ ಹೇಳಿದರೆ ಆಗ ಅದು ಪಾಪ ಬರ್ತಾ ಇತ್ತು. ಅವ್ರು ನನಗೆ ಬೇಡಪ್ಪ ಇದು ಯಾರೇನಾದರೂ ಮಾಡಿಕೊಳ್ಳಿ ಅಂತ ಬಿಟ್ಟು ಹೋಗಿದ್ದಾರೆ ಅವರು. ಅಂದಮೇಲೆ ಅದನ್ನು ತೊಗೊಂಡು ಬರಬಹುದು. ಮತ್ತು ಆ ಸಂಪತ್ತಿನ ದೇವತೆ ಒಬ್ಬ ಇದ್ದಾನಲ್ಲಿ ಅವನ ಒಪ್ಪಿಗೆ ಕೇಳೋಣಂತ, ಅವನು ಒಪ್ಪಿಗೆ ಕೊಟ್ಟ ಅಂತಂದರೆ ಆಮೇಲೆ ಅದನ್ನು ತೊಗೊಂಡು ಬಂದು ಯಜ್ಞವನ್ನು ಮಾಡು, ಆಗ್ಬಹುದಲ್ಲ. ದೇವ ರಾಜಸ್ಯ ಸಮಮಂ ಸಮಯಂ ಕೃತಂ ಆಂಗಿರಸೇನಃ ಶ್ರುತ್ವಾ ಮರುತ್ತೋ ನೃಪತಿ ಮನ್ಯುಂ ಆಹಾರ ಯತ್ಪರಂ. ಹಾಗೆ ಆಗಲಿ ಅಂತ ಹೇಳಿ ಧರ್ಮರಾಜ ಯಜ್ಞವನ್ನು ಮಾಡುವುದಕ್ಕೆ ಸಿದ್ಧನಾದ. ಧರ್ಮರಾಜ ಯಜ್ಞವನ್ನು ಮಾಡುವುದಕ್ಕೆ ಸಿದ್ಧನಾದ ಅಲ್ಲಿ ವೇದವ್ಯಾಸ ದೇವರು ಒಂದು ಮಾತು ಹೇಳಿದರು. ಮರುತ್ತರಾಜ ಯಜ್ಞವನ್ನು ಮಾಡಿದ್ದ, ಸಾಮರ್ಥ್ಯರು ಅಂತನ್ನುವಂತಹವರು ಬಂದು ಯಜ್ಞವನ್ನು ಅವನಿಂದ ಮಾಡಿಸಿದ್ದರು. ಅಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಆಗಿತ್ತು, ಅದನ್ನೆಲ್ಲ ಮೀರಿ ಅವನು ಯಜ್ಞವನ್ನು ಮಾಡಿದ ಅಂತ. ಅದಕ್ಕೆ ಕೇಳಿದರು ಧರ್ಮರಾಜರು, ಅಲ್ಲ ಏನು ಕಥೆ ಏನದು, ಏನು ಗಲಾಟೆ ಏನಾಯಿತು, ಮರುತರಾಜನ ವೈಶಿಷ್ಟ್ಯ ಅವನ ವೈಲಕ್ಷಣ್ಯ ಅವನು ಮಾಡಿದ ಯಜ್ಞ ಹೇಗೆ, ಇದನ್ನೆಲ್ಲ ಹೇಳಬೇಕು ಅಂತ ಕೇಳಿದಾಗ ಬಹಳ ವಿಸ್ತಾರವಾಗಿ ಮರುತ್ತರಾಜನ ಯಜ್ಞದ ಬಗ್ಗೆ ವಿವರಣೆಗಳನ್ನು ಕೊಡುತ್ತಾರೆ. ಹಿಂದೆ ಈ ವಿಕುಕ್ಷಿ ಇಕ್ಷ್ವಾಕು ರಾಜ ಹೀಗೆಲ್ಲ ಹೆಸರುಗಳನ್ನು ಕೇಳುತ್ತೀರಿ. ಆ ರಾಜ ಪರಂಪರೆಯಲ್ಲಿ ಕರಂಧಮ ಅಂತ ಒಬ್ಬ ರಾಜ ಬಂದಿದ್ದ. ನೋಡಿ ನಮ್ಮ ಹಳೆ ಜನರು ಕಥೆ ಸುಮ್ಮನೆ ಹೇಳ್ತಿರಲಿಲ್ಲ, ಅವರ ಹಿಂದಿನವರದೆಲ್ಲ ಕಥೆ ಹೇಳ್ತಿದ್ರು ಅವರು. ಅವ್ರ ಅಪ್ಪಂದೆಲ್ಲ ಗೊತ್ತು ನನಗೇನು ಶುರು ಮಾಡ್ತಿದ್ರು ಅವರು. ಹಾಗೆ ಇವರು ವೇದವ್ಯಾಸ ದೇವರು ಅವರ ತಾತ 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 ಮುತ್ತಂದರು ಎಲ್ಲರದ್ದು ಹೇಳಿ ಹೇಳುತ್ತಾರೆ ಅವರು. ಕರಂಧಮ ಅಂತ ಒಬ್ಬ ರಾಜ ಇದ್ದ, ಹೆಸರೇ ಕರಂಧಮ. ಏನು ಶಕ್ತಿ ಅವನಿಗೆ ಅಂದರೆ, ಕರಂಧಮನಿಗೆ ಈ ಯುದ್ಧಕ್ಕೆ ಹೋಗ್ತಾರಲ್ಲ ಅಥವಾ ಮತ್ತೊಂದು ಊರಿಗೆ ಹೋದಾಗ ಮತ್ತಿನೇನೋ ಕಾರಣದಲ್ಲಿ ಶಂಖವನ್ನು ಊದ್ತಾರೆ, ಯುದ್ಧ ಸೂಚಕವಾಗಿ, ಪ್ರಾರಂಭದ ಸೂಚಕವಾಗಿ ಅಥವಾ ಮುಕ್ತಾಯದ ಸೂಚಕವಾಗಿ, ಕೆಲವೊಮ್ಮೆ ಸಂತೋಷದ ಸೂಚಕವಾಗಿ, ಬೇರೆ ಬೇರೆ ಕಾರಣಗಳಿಗಾಗಿ ಶಂಖವನ್ನು ಓದುವುದು ಇದೆ. ಕೆಲವೊಮ್ಮೆ ಭಿಕ್ಷೆಗಾಗಿನೂ ಓದುವ ಜನರು ಇದ್ದರು, ಈಗ ಅದೆಲ್ಲ ಹೊರಟೋಯ್ತು. ಸಾಕಷ್ಟು ರೀತಿಯಲ್ಲಿ ಶಂಖವನ್ನು ಬಳಸ್ತಾ ಇದ್ದರು. ಈ ಕರಂಧಮ ಇದ್ದಾನಲ್ಲ ಅವನಿಗೆ ಶಂಖ ಅಂತ ಬೇರೆ ಇಟ್ಟುಕೊಳ್ಳೇ ಇಲ್ಲ, ಅವನು ಕರಂಧಮ, ಕರವನ್ನೇ ಹೀಗೆ ಮಾಡಿ ಶಬ್ದವನ್ನು ಮಾಡ್ತಾ ಇದ್ದಂತೆ, ಶಂಖದಷ್ಟು ಜೋರಾಗಿ ಶಬ್ದ ಕೇಳಿಸ್ತಿದ್ದಂತೆ. ನಾವೆಲ್ಲ ಹುಡುಗರಿದ್ದಾಗ ಹೀಗೆ ಮಾಡಿ ಶಂಖವನ್ನು ಊದ ಹಾಗೆ ಶಬ್ದ ಮಾಡ್ತಾ ಇದ್ವಿ, ಬೆಳಗ್ಗೆ ನೋಡಿದೆ ಬರಲಿಲ್ಲ ಅದು. ಇದನ್ನು ನೋಡಿದ ಮೇಲೆ ಒಂದ್ಸರಿ ಊದಿದೆ ಬರಲೇ ಇಲ್ಲ, ಅದು ಪ್ರಾಕ್ಟೀಸ್ ಹೋಗಿಬಿಟ್ಟಿದೆ. ನೋಡಿ ನೀವು ಮನೆಗೆ ಹೋದ್ಮೇಲೆ ವಿಚಾರ ಮಾಡಿ. ಸಹ ಕರಂಧಮ, ಕರಂಧಮ ಅಂತ ರಾಜ ಅವನು ಹಾಗೆ ಶಂಖವನ್ನು ಓದ್ತಾ ಇದ್ದಂತೆ. ಕರಂಧಮ, ಕರಂಧಮನ ಆನಂತರದಲ್ಲಿ ಅವನ ವಂಶದಲ್ಲಿ ಅವೀಕ್ಷಿತ ಎಂಬಂತಹ ರಾಜ ಹುಟ್ಟಿ ಬಂದ. ಕಾರಂಧಮ ಅಂತನೂ ಕರೆದರು, ಕರಂಧಮನ ವಂಶದಲ್ಲಿ ಬಂದವನು ಅಂತ ಕಾರಂಧಮ ಅಂತ. ಅವನಿಗೆ ಒಬ್ಬ ಮಗ ಇದ್ದ, ಅವನು ಅವೀಕ್ಷಿತನು ಕೂಡ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದ್ದ. ಆ ಪ್ರಸಿದ್ಧ ಯಜ್ಞದ ಹೆಸರಿನಲ್ಲಿ ಅವನು ಕೂಡ, ಇವನು ಅವೀಕ್ಷಿತನ ಮಗ ಮರುತ್ತ ಅಂತ. ಅತಿಚಕ್ರಾಮ ಪಿತರಂ ಗುಣವತ್ತಯ, ಅಪ್ಪ ಮಾಡಿದ ಯಜ್ಞಗಳನ್ನು ಮೀರಿಸಿದ ಯಜ್ಞಗಳನ್ನು ಮಗ ಮಾಡಿದ. ಈ ರೀತಿಯಲ್ಲಿ ಮಕ್ಕಳು ತಂದೆಯನ್ನು ಮೀರಿಸಬೇಕು ಅಂತ ಅಪೇಕ್ಷೆ ಪಡ್ತಾರಂತೆ ಹಿರಿಯರು. ಪುತ್ರಾದಿಚ್ಛೇತ್ ಪರಾಜಯಂ ಅಂತ. ಹಾಗೆ ಮರುತ್ತ ರಾಜ ಭಾರಿ ಯಜ್ಞಗಳನ್ನು ಮಾಡಿದ್ದ, ಅವನ ಪರಂಪರೆ ಇದು ಅಂತ ಹೇಳಿಕೊಟ್ಟು, ಅಲ್ಲ ಅವನ ಯಜ್ಞ ಮಾಡಿಸಿದವರು ಯಾರು, ಅವನ ಪುರೋಹಿತರು ಯಾರು, ಹೇಗೆ ನಡೆಯಿತು ಯಜ್ಞ ಹೇಳಿ ಅಂದಾಗ ವೇದವ್ಯಾಸ ದೇವರು ಹೇಳುತ್ತಾರೆ, ದೇವತೆಗಳು ದೈತ್ಯರು ಎರಡು ಗುಂಪು, ಅದರಲ್ಲಿ ದೇವತೆಗಳಿಗೆ ಗುರುಗಳಾಗಿ ಬೃಹಸ್ಪತ್ಯಾಚಾರ್ಯರು,
ಅದಕ್ಕೂ ಮೊದಲು ಬೃಹಸ್ಪತಿ ವೃದ್ಧ ತೇಜಃ ಸಂವರ್ತಶ್ಚ ತಪೋಧನಃ. ಈ ಅಂಗಿರಸರು ಅಂತ ಒಬ್ಬರಿದ್ದರು, ಅಂಗಿರಸರು ಅವರ ಮಕ್ಕಳು ಆಂಗಿರಸರು ಬೃಹಸ್ಪತಿಗಳು. ಆ ಬೃಹಸ್ಪತ್ಯಾಚಾರ್ಯರು ಅವರಿಗೆ ಒಬ್ಬ ತಮ್ಮ, ಅವನಿಗೆ ಸಂವರ್ತ ಅಂತ ಹೆಸರು. ಬೃಹಸ್ಪತಿಗಳು ಮತ್ತು ಸಂವರ್ತ ಅಣ್ಣ ತಮ್ಮಂದಿರು, ಅಂಗಿರಸರ ಮಕ್ಕಳು ಇಬ್ಬರು ಕೂಡ. ಸಾಮಾನ್ಯವಾಗಿ ಅಣ್ಣ ತಮ್ಮಂದಿರಲ್ಲಿ ಕೆಲವೊಮ್ಮೆ ಸ್ಪರ್ಧೆಯೂ ಇರುವುದಕ್ಕೆ ಅವಕಾಶ ಇದೆ. ಕೆಲವೊಮ್ಮೆ ಏನು ಬಹುಶಃ ಸ್ಪರ್ಧೆ ಇರುತ್ತದೆ, ಕೆಲವೊಮ್ಮೆ ದ್ವೇಷಕ್ಕೂ ಕೂಡ ಕಾರಣ ಆಗಬಹುದು. ಈ ರೀತಿಯಲ್ಲಿ ಬೃಹಸ್ಪತಿ ಸಂವರ್ತರು ಇದ್ದಾರೆ. ಕೆಲವು ದಿವಸ ಕಳೆಯಿತು. ಇಬ್ಬರೂ ದೊಡ್ಡ ವಿದ್ವಾಂಸರು, ಮಹಾ ಬುದ್ಧಿವಂತರು. ಬೃಹಸ್ಪತಿಗಳ ಮಕ್ಕಳು ಅಂದರೆ ಇನ್ನೇನು, ಏನು ಬೃಹಸ್ಪತಿ ಇದ್ದಾಗಿದ್ದಾರೆ ಅಂತಂತಿರ್ತಾರೆ. ಸ್ವಯಂ ಬೃಹಸ್ಪತಿಗಳ ಮಕ್ಕಳು, ಭಾರಿ ಜ್ಞಾನಿಗಳು. ಈ ಬೃಹಸ್ಪತಿಯನ್ನು ದೇವತೆಗಳು, ಇಂದ್ರದೇವರು ತನ್ನ ಪುರೋಹಿತನನ್ನಾಗಿ ಮಾಡ್ಕೊಂಬಿಟ್ರು. ಸ್ವಾಮಿ ನೀವು ನಮ್ಮನೆ ಆಚಾರ, ನಮ್ಮ ಕಡೆಯಲ್ಲಿ ನಮ್ಮನೆ ಆಚಾರ ಅಂದ್ರೆ ಪಕ್ಕದ ಮನೆಯವ್ರ ಮನೆಗೆ ಹೋಗಬಾರ್ದವರು, ಮತ್ತೊಬ್ಬರ ಮನೆಯಲ್ಲಿ ಏನು ಬೇಕಾದಾಗಲಿ ಅವ್ರಿಗೆ ಹೋಗ್ಲಿಕ್ಕಿಲ್ಲ, ಒಂದು ವಾರ ಬಂದಿರಿ ಅಂತಂದರೆ ನಮ್ಮನೆಯಾಗೆ ಇರಬೇಕು ನೀವು, ಬೇಕಾದಾಗಲದು ಮತ್ತೊಂದು ಕಡೆ ಹೋಗ್ಲಿಕ್ಕಿಲ್ಲ, ಇಷ್ಟು ನಿಯಮ ಮಾಡಿಬಿಟ್ಟಿರ್ತಾರೆ ಪಾಪ. ಆಚಾರ್ಯಗೋ ಹತ್ತು ಕಡೆ ಕರಿತಿರ್ತಾರೆ, ಇವರಿಗೋ ಹೋಗ್ಬೇಕು ಅಂತ ಆಚಾರ್ಯ ಕಥೆ, ಆ ಯಜಮಾನನು ನಿರ್ಬಂಧ ಮಾಡಿಬಿಟ್ಟಿರ್ತಾನೆ. ನೀವು ನಮ್ಮ ಆಚಾರ, ನೀವು ನಮ್ಮ ಆಚಾರ ಅಂತ ಬೇರೆ ಅಭಿಮಾನ ಇದ್ದಂತೆ ಹೇಳಿಬಿಟ್ಟಿರ್ತಾನೆ ಪಾಪ. ಬೃಹಸ್ಪತಿಗಳ ಕಥೆ ಹಾಗಾಯಿತು. ಇಂದ್ರದೇವರಂದರು ನೀವು ನಮ್ಮ ಆಚಾರ, ಯಜ್ಞ ಮಾಡಿಸಿದರೆ ನಮ್ಮಲ್ಲಿ ಮಾಡಿಸ್ಬೇಕು, ಹೋಮ ಮಾಡಿಸಿದರೆ ನಮ್ಮಲ್ಲಿ, ಏನು ಮಾಡಿದರೆ ನಮ್ಮಲ್ಲಿ, ಈ ಮನುಷ್ಯರು ಯಾರಾದರೂ ಕರೆದರಲ್ಲಿ ಹೋಗಬೇಡ್ರಿ, ಯಾಕೆಂದ್ರೆ ನಿಮ್ಮ ಮರ್ಯಾದೆ ಹೋಗ್ತದೆ. ನೀವು ದೊಡ್ಡ ದೇವೇಂದ್ರನ ಗುರುಗಳು, ಮನುಷ್ಯರು ಕರೆದು ಯಜ್ಞ ಮಾಡಿಸಿದರೆ ನೀವು ಮರ್ಯಾದೆ ಹೋಗ್ತದೆ, ಬೇಡ. ನೀವೇನಿದ್ರೂ ನಮ್ಮ ಲೋಕದೊಳಗೆ ನಮ್ಮಲ್ಲಿ ಯಜ್ಞಯಾಗ ಮಾಡಿಕೊಂಡಿರಬೇಕು. ಪುತ್ರಂ ಅಂಗಿರಸಂ ಅಂಗಿರಸ ಜ್ಯೇಷ್ಠಂ ವಿಪ್ರಜ್ಯೇಷ್ಠಂ ಬೃಹಸ್ಪತಿಂ ಯಾಜ್ಯಸ್ತು ಅಂಗಿರಸ ಪೂರ್ವಂ ಆಸೀತ ರಾಜ ಕರಂಧಮಃ. ಸ್ವಾರಸ್ಯ ಏನಿತ್ತು ಅಂದರೆ, ಈ ನಿಯಮವನ್ನು ಮಾಡುವ ಮೊದಲು, ಅಂದರೆ ಇಂದ್ರದೇವರು ಅವನ ಮುಂದೆ ಹೇಳುವ ಮೊದಲು, ಹಿಂದೆ ಕರಂಧಮ ಅಂತ ಹೇಳಿದರಲ್ಲ, ಆ ಕರಂಧಮನ ಕಾಲದಿಂದಲೂ ಬೃಹಸ್ಪತಿಗಳು ಅವರ ಮನೆಗೆ ಹೋಗಿ ಏನೇ ಯಜ್ಞ ಯಾಗ ನಡೆದರು ಮಾಡಿಸಿ ಬರ್ತಾ ಇದ್ರು. ಯಾವಾಗ ಈ ಕರಂಧಮನ ಮಕ್ಕಳು ಮೊಮ್ಮಕ್ಕಳು ಭಾರಿ ಭಾರಿ ಯಜ್ಞ ಮಾಡುವುದಕ್ಕೆ ಆರಂಭ ಮಾಡಿದರೋ, ಆವಾಗ ಅಲ್ಲಿ ಇಂದ್ರದೇವರು ಟೈಟ್ ಮಾಡಿಬಿಟ್ರು, ಅವರು ನೀವೆಲ್ಲೂ ಹೋಗ್ಲಿಕ್ಕಿಲ್ಲ, ನಮ್ಮಲ್ಲೇ ಯಜ್ಞ ಮಾಡಿಸ್ಬೇಕು, ಆ ಕರಂಧಮನ ಮಕ್ಕಳು ಮೊಮ್ಮಕ್ಕಳು ಕರೆದ್ರೆ ಹೋಗುವಂತೆ ಇಲ್ಲ ಹೇಳಿಬಿಟ್ರು. ಬೃಹಸ್ಪತ್ಯಾಚಾರ್ಯರು ಅನಿವಾರ್ಯವಾಗಿ ಒಪ್ಪಿಕೊಂಡು ಇನ್ನು ಎಲ್ಲೂ ಹೋಗ್ಲಿಕ್ಕಿಲ್ಲ ಅಂತ ಉಳಿದ್ರು ಪಾಪ. ಸಂಜೀವ್ಯ ಕಾಲಂ ಇಷ್ಟಂಚ ಸಶರೀರೋ ದಿವಂ ಗತಃ ಬಭೂವ ತಸ್ಯ ಪುತ್ರಸ್ತು ಯಯಾತಿರಿವ ಧರ್ಮವಿತ್ ಅವಿಕ್ಷಿನ್ನಾಮ ಶತ್ರುಂಜಿತ್ ಸವಕ್ಷೇ ಕೃತವಾನ್ ಮಹಿಂ. ಆ ಕಾಲಕ್ರಮೇಣ ಕರಂಧಮ ಮತ್ತು ಅವಿಕ್ಷಿತ್, ಕೊನೆಗೆ ಮರುತ್ತನ ಕಾಲ ಬಂತು. ಮರುತ್ತನ ಕಾಲದಲ್ಲಿ ಮರುತ್ ತಾನು ಯಜ್ಞವನ್ನು ಮಾಡಬೇಕು ಅಂತ ತಿಳಿದು, ಈ ಮರುತ್ತಿಗೂ 49 ಮರುತ್ತಿಗೂ ಸಂಬಂಧ ಇಲ್ಲ, ಅವರೇ ಬೇರೆ ಇವನೇ ಬೇರೆ, ದೇವತಾಗಣದವರು ಅವರು, ಇವನೊಬ್ಬ ರಾಜ. ಈ ಮರುತ್ತ ರಾಜನು ಸಾಗರದವರೆಗೂ ಇರುವಂತಹ ಭೂಮಿಯ ಒಡೆಯ ಅವನು. ಇವನ ಸಂಪತ್ತನ್ನು ನೋಡಿ ಇಂದ್ರದೇವರಿಗೆ ಸ್ಪರ್ಧೆ. ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ, ಇಂದ್ರದೇವರ ಸ್ಪರ್ಧೆ ಎನ್ನುವುದಕ್ಕೆ ಅವನಿಗೆ ಕೀರ್ತಿಯನ್ನು ಕೊಡೋಣ, ಅವನನ್ನು ಅನುಗ್ರಹಿಸೋಣ ಅನ್ನುವ ನಿಮಿತ್ತದಲ್ಲಿ ಆ ರೀತಿ ಅವರಿಗೆ ಹಿಂಸೆ ಕೊಟ್ಟಂತೆ ಮಾಡ್ತಿರ್ತಾರೆ. ಹೊರತಾಗಿ ಅವೀಕ್ಷಿತನದ್ದಾಗಲಿ ಮರುತ್ತನದ್ದಾಗಲಿ ದ್ವೇಷ ಮಾಡಲೇಬೇಕು ಅಂತನ್ನುವುದು ಅವರ ಉದ್ದೇಶ ಇರೋದಿಲ್ಲ. ಸೋ ಅಶಕ್ನುವನ್ ವಿಶೇಷಾಯ ಸಮಾಹೂಯ ಬೃಹಸ್ಪತಿಂ ಉವಾಚೇದಂ ವಚೋ ದೇವೈ ಸಹಿತೋ ಹರಿವಾಹನಃ.
ಇಷ್ಟೆಲ್ಲ ನಡೀತಾ ಇರಲಿಕ್ಕೆ ಮರುತ್ ರಾಜ ಯಜ್ಞವನ್ನು ಮಾಡಬೇಕು ಅಂದಾಗ ನಮ್ಮ ಪುರೋಹಿತರು ಬೃಹಸ್ಪತಿಗಳು ಹೋಗಿ ಕೇಳೋಣ ಅಂತ ವಿಚಾರಿಸಲಿಕ್ಕೆ ಹೋದರೆ ಅವರಂದರು ನಾನು ಸರ್ವಥಾ ಬರುವಂತೂ ಇಲ್ಲ, ಇಂದ್ರದೇವರ ಆಜ್ಞೆಯಾಗಿದೆ, ನಿಜ ಮೊದಲು ನಿಮ್ಮ ಪುರೋಹಿತ ಆಗಿದ್ದೆ, ಇಂದಿನಿಂದ ಇಲ್ಲ, ನೀನು ಬೇರೊಬ್ಬರನ್ನು ನೋಡಿಕೊ, ಬೇರೊಬ್ಬ ಆಚಾರ ನೋಡಿಕೊಂಬಿಡಪ್ಪ. ಪಿತ್ರ್ಯಂ ಅಸ್ಮಿ ತವ ಕ್ಷೇತ್ರಂ ಬಹು ಮನ್ಯೇ ಚ ತೇ ಭೃಶಂ ತವಸ್ಮೇ ಅಜ್ಯತಾಂ ಪ್ರಾಪ್ತಃ ಯಜಮಾನಂ ಭಜಸ್ವ ಮಾಂ. ಬೃಹಸ್ಪತಿಗಳಂದರು ಆ ರಾಜ ಹೇಳಿದ ಮರುತ ಬೇರೊಬ್ಬರನ್ನು ನೋಡ್ರಿ ಅಂದರೆ ನಿಮ್ಮಂಥ ಆಚಾರ ಮತ್ತಾರು ಸಿಗ್ಬೇಕು ಸ್ವಾಮಿ, ಅದೊಂದು ಸಮಸ್ಯೆ, ನಮ್ಮ ಮನೆಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಅವರು, ಇನ್ನೊಬ್ಬರು ಆಚಾರ ಬಂದರು ಅಂದರೆ ಮತ್ತು ಅವ್ರು ಅಡ್ಜಸ್ಟ್ ಆಗೋ ತನಕ ಸಮಸ್ಯೆ ಇರುತ್ತದೆ. ಅದಕ್ಕೆ ಇನ್ನೊಬ್ಬರು ಆಚಾರನ ಎಲ್ಲಿ ಹಿಡ್ಕೊಂಬರೋದು, ನೀವೇ ಹೇಳ್ರಿ, ನಮಗೆ ಅನುಕೂಲ, ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತದೆ, ಅದಕ್ಕೆ ತಕ್ಕಂಥ ಆಚಾರ ಒಬ್ಬರು ಯಾರಾದರೂ ಇದ್ರೆ ಹೇಳ್ರಿ. ಬೃಹಸ್ಪತಿಗಳಂದರು ಹೇಳ್ತಾನೆ, ಬೃಹಸ್ಪತಿಗಳು ಹುಡುಕು ಸಿಗ್ತಾರೆ ಅಂತ ಇಷ್ಟು ಹೇಳಿಬಿಟ್ರು ಅವರು, ಹುಡುಕ್ಲಿಕ್ಕೆ ಅಂತ ಹೊರಟ ಪಾಪ ಮಾರ್ಗ ಮಧ್ಯದಲ್ಲಿ ಕರೆಕ್ಟಾಗಿ ನಾರದರ ಭೇಟಿ ಆಯಿತು. ನಾರದರ ಭೇಟಿ ಕರೆಕ್ಟಾಗಿ ಆಗುತ್ತೆ ಎಲ್ಲ ಕಾಲಕ್ಕೂ, ಅವರು ಸರಿಯಾದ ಸರಿಯಲ್ಲದ ಸಮಯದಲ್ಲಿ ಬಂದದ್ದೇ ಇಲ್ಲ, ಸರಿಯಾದ ಕಾಲಕ್ಕೇ ಬರೋದವರು. ಸರಿಯಾಗಿ ಬಂದರು, ಭೇಟಿ ಮಾಡಿದರು. ಏನು ರಾಜ, ರಾಜರ್ಷೇ ಮರುತ, ಏನು ಚಿಂತೆ ಮಾಡ್ತಾ ಇದ್ದೀಯಪ್ಪ, ನಿನ್ನ ಮುಖ ನೋಡಿದರೆ ಯಾಕೋ ಚಿಂತೆ ಇದ್ದಂತೆ ಕಾಣಿಸ್ತಾ ಇದೆ, ಏನು ಬೇಕು ಹೇಳು. ಮರುತಂದ, ಹೀಗಿದೆ ಸ್ವಾಮಿ, ಯಜ್ಞ ಮಾಡಬೇಕು, ಆಚಾರ ಸಿಗ್ತಾ ಇಲ್ಲ, ಪುರೋಹಿತರು ಸಿಗ್ತಾ ಇಲ್ಲ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂದ್ಬಿಟ್ರು ಅವ್ರು. ನಮ್ಮಲ್ಲಿ ಬಹಳ ಜನ ಇದ್ದಾರೆ ಆಚಾರು, ನಾ ವ್ಯವಸ್ಥೆ ಮಾಡುತ್ತೇನೆ ನಿನಗೆ. ಗಚ್ಚ ಯದಿ ಯದಿ ಯಾಜ್ಯಂ ತ್ವಾಂನ ವಾಂಚತಿ ಬೃಹಸ್ಪತಿ ಪ್ರಸನ್ನಸ್ತ್ವಾಂ ಮಹಾತೇಜಃ ಸಂವರ್ತೋ ಯಾಜಯಿಷ್ಯತಿ. ಈ ಬೃಹಸ್ಪತ್ಯಾಚಾರ್ಯರು ಯಜ್ಞ ಮಾಡಿಸಲಿಲ್ಲ ಅಂದ್ರೆ ಏನೊಬ್ಬರಿದ್ದಾರೆ, ಆ ಆಚಾರ ಮಾಡಿಸೋದಿಲ್ಲ ಅಂತಾರ, ನಾನು ಬರ್ತೀನಿ ನಡಿ ಅಂತಿರ್ತಾರೆ ಕೆಲವರು. ಹಾಗೆ ಇನ್ನೊಬ್ಬರು ಆಚಾರ್ಯ ಇದ್ದಾರೆ, ನಡಿ ಬರಸ ಹೇಳ್ತಾನೆ, ಬಹಳ ದೂರ ಏನಿಲ್ಲ, ಅವರ ತಮ್ಮನೇ, ಅವರ ಹತ್ರ ಹೋದವರು ಯಾರು ಆಗೋದಿಲ್ಲ ಅಂತ ಬರ್ತಾರಲ್ಲ, ತಮ್ಮನ ಹತ್ರ ಹೋಗೋದು, ಅಲ್ಲೆಲ್ಲ ಆಗ್ತಿರ್ತಾವೆ. ಈ ವಶಿಷ್ಠರಿಂದ ಆಗೋದಿಲ್ಲ ಅನ್ನೋದನ್ನು ವಿಶ್ವಾಮಿತ್ರರು ಮಾಡಿಸ್ತಾರೆ ಅಂತಿದ್ರಲ್ಲ, ಹಾಗಿತ್ತು ಇದು ಅವಸ್ಥೆ ಪರಿಸ್ಥಿತಿ. ಹಾಗಾಗಿ ನಾನು ಇವರಿಂದ ಮಾಡಿಸ್ತೇನೆ. ಸಂಜೀವಿತೋಹಂ ಭವತ ಬರಿಸೋ, ನೀವು ಬಂದ ಕೂಡ ಮುಗಿಸು ಅಂತ ಹೇಳಾರ ಹೇಳು. ಸಂಜೀವಿತೋಹಂ ಭವತ ವಾಕ್ಯ ನಾನೇನ ನಾರದ ಪ್ರಶ್ನೇಯಂ ಕೊನು ಸಂವರ್ತಂ ಶಂಸಮೇ ವದತಾಂ ವರ. ನಾರದರು ಹೇಳಿದರು, ನಿನಗಾಗಿ ಈ ಬೃಹಸ್ಪತಿಗಳ ತಮ್ಮನೇ ಇದ್ದಾರೆ, ಸಂವರ್ತ ಅಂತ ಆತನ ಹೆಸರು, ಬಹಳ ವಿಚಿತ್ರ ವರ್ತನೆ, ವಿಲಕ್ಷಣವಾದಂತಹ ಸ್ವಭಾವ, ಕಾಶಿಯಲ್ಲಿ ಇರ್ತಾನೆ, ಉನ್ಮತ್ತ ನೋಡಿ. ಇಂಥ ಆಚಾರ ಪರಿಚಯ ಮಾಡಿಸಿದ್ರೆ ಏನು ಮಾಡೋದು, ಹೇಳೋ ಮುಂದೆ ಹೇಳ್ತಾರೆ, ಹೋದ್ಮೇಲೆ ಗೊತ್ತಾದ್ರೆ ಒಂದು ರೀತಿ ಬೇರೆ, ಹೋಗುವಾಗ ಹೇಳಿ ಕಳಿಸ್ತಾರೆ. ಉನ್ಮತ್ತ ವೇಷಂ ಬಿಭ್ರತ್, ಉನ್ಮತ್ತನಂತ ಕಂಡು ಬರುತ್ತಾರೆ, ತಿರುಗ್ತಾನೆ ಇರ್ತಾರೆ, ಕಾಶಿ ತುಂಬ ತಿರುಗ್ತಿರ್ತಾರೆ. ನೀ ಕಾಶಿ ಹೋಗು, ಕಾಶಿಯ ಊರ ಹೊರಗೆ ಅದರ ಪ್ರಧಾನ ದ್ವಾರ ಇರುತ್ತದಲ್ಲ, ಅಲ್ಲಿ ಹೋಗು, ಅಲ್ಲಿ ಈ ಹೆಣಗಳು ಅಂದರೆ ಸರಳ, ಅಲ್ಲಿ ಏನಾದರೂ ಬಂದಿತ್ತು, ಹಾಗೊಂದು ಶವ ಇತ್ತು ಅಂದರೆ ಅದನ್ನು ನೋಡುವ ಜನರನ್ನು ಗಮನಿಸ್ತಾ ಇರು, ಅದನ್ನು ನೋಡುವ ಜನರನ್ನು ಗಮನಿಸು, ಅದರಲ್ಲಿ ವಿಲಕ್ಷಣವಾಗಿ ಈತನ ವ್ಯವಹಾರ ಇರುತ್ತೆ. ಎಲ್ಲರೂ ಬರುವಂತೆ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಈತನೂ ಅಲ್ಲಿಗೆ ಬರ್ತಾನೆ, ನೋಡ್ತಾನೆ, ವಿಲಕ್ಷಣವಾಗಿ ವರ್ತಿಸ್ತಾನೆ. ಯಾರು ವರ್ತಿಸುತ್ತಾರೋ ಅವನನ್ನೇ ಸಂವರ್ತ ಅಂತ ತಿಳಿದುಕೋ, ಅವರೇ ನಿಮ್ಮನೆ ಆಚಾರ ಆಗ್ತಾರೆ, ಅವರನ್ನೇ ಕರೆಸಿ ಯಜ್ಞವನ್ನು ಮಾಡಿಸು.
ಮತ್ತೊಂದು ಮಾತು ಹೇಳಿದ್ರೆ ಅವರು ನಾವು ಹೇಳ್ತಿರ್ತೇವೆ ನಮ್ಮ ಅಡ್ರೆಸ್ ಯಾರು ಕೊಟ್ರು ನಿಮಗೆ ಅಂತ ಕೇಳ್ತಿರ್ತಾರೆ. ಭಾಳ ದೊಡ್ಡ ಮಾತು ಅದು. ಇಲ್ಲ ಇಂಥವ್ರು ಕೊಟ್ಟರು ಅವ್ರು ಬೇಕಾದವರು ಬೇಡಾದವರು ಅದ್ರ ಮೇಲೆ ನಿರ್ಣಯ ಆಗೋದಿರ್ತದೆ. ನಾರದರಂದರು ನನ್ನ ಅಡ್ರೆಸ್ ಮಾತ್ರ ಹೇಳಬೇಡ, ನಾನು ಹೇಳಿ ಕಳಿಸಿದೆ ಅಂತ ಮಾತ್ರ ಹೇಳಬೇಡ. ಅಕಸ್ಮಾತ್ ಹೇಳಿದೆ ಅಂತಲೇ ಇಟ್ಟುಕೊ, ನಾರದರ ಹೇಳಿ ಕಳಿಸಿದರು ಅಂತಲೇ ಹೇಳು. ಆದರೆ ನಾರದರು ಮುಂದೆಲ್ಲಿ ಹೋದರು ಅಂತ ಮತ್ತೆ ಪ್ರಶ್ನೆ ಕೇಳ್ತಾನವ. ಅದಕ್ಕೆ ನಾರದರು ಬೆಂಕಿಯಲ್ಲಿ ಹಾರಿಕೊಂಡ್ರು ಅಂತ ಹೇಳಿಬಿಡು. ನಾ ಏನು ಹೇಳ್ತೇನೆ ಅಷ್ಟು ಹೇಳು, ಪಾಪ ಬರ್ತದೆ ಬರೋದಿಲ್ಲ ಅಂದ್ಬಿಟ್ರೆ ಅವ್ರು. ನಾ ಏನು ಹೇಳ್ತೇನೆ ಅಷ್ಟು ಹೇಳು ಮಾಡು, ನಿಮಗೆ ಆಚಾರ ಸಿಗ್ತಾರೆ ಯಜ್ಞ ಮಾಡು, ಅದನ್ನಷ್ಟೇ ನೋಡು ನೀನು. ನಮ್ಮದು ಬೆಂಕಿ ಉಳಿದದ್ದು ನಿನಗೆ ಸಂಬಂಧ ಇಲ್ಲ. ಇಷ್ಟು ಹೇಳಿ ಆ ನಾರದರು ಮರುತ ರಾಜರನ್ನು ಕೊಟ್ಟು ಕಳಿಸ್ತಾರೆ. ಮರುತ ರಾಜ ಕಾಶಿಗೆ ಬರುತ್ತಾನೆ. ಕಾಶಿಗೆ ಬಂದು ಕಾಶಿಯಲ್ಲಿ ಆ ಸಂವರ್ತರನ್ನು ಹುಡುಕುವ ಪ್ರಯತ್ನವನ್ನು ಮಾಡ್ತಾನೆ. ಸಂವರ್ತರನ್ನು ಹುಡುಕಿ ಅವರ ಮೂಲಕವಾಗಿ ಯಜ್ಞವನ್ನು ಮಾಡಲಾಗ್ತದೆ. ಆ ಯಜ್ಞ ಹೇಗೆ ನಡೆಯುತ್ತದೆ, ಯಜ್ಞದ ವೈಭವ, ಅಲ್ಲಿನ ಸಂಪತ್ತು, ಅದನ್ನು ತಂದು ಧರ್ಮರಾಜ ಯಜ್ಞವನ್ನು ಮಾಡೋದು ಇತ್ಯಾದಿ ವಿಷಯಗಳು ನಾಳೆ ತಿಳಿಯೋಣ. ಅದ್ವೇಷಾರ್ಪಣ ಮಸ್ತು. ಹರಯೇ ನಮಃ.